ಬನ್ನಿ ಬನ್ನಿ, ಒಬ್ಬೊಬ್ಬರಾಗಿ ಬರ್ಬೇಕು, ಗಲಾಟೆ ಮಾಡಬಾರ್ದು. ಇಡಿ ಏ ಟಪೋರಿ ಮುಂಡದೆ, ಬಾರೋ ಇಲ್ಲಿ. ಇಡಿ ಅಲ್ವೋ, ನೆಟ್ಗೆ 2 ಅಕ್ಷರ ಓದೋದು ಕಲೀಲಿಲ್ಲ, ಆದ್ರೂ ಇಷ್ಟು ದೊಡ್ಡ ಹಾಡನ್ನ ಹಾಡೋದನ್ನ ಹೇಗೋ ಕಲ್ತ ನೀನು? ಇಲ್ಲಿಲ್ವಾ ಈ ಪಮ್ಮೆ, ಇಳೋದ್ಲು ನಾ ಉರುವಡ್ದೆ. ಭೇಷ್ ಭೇಷ್. ಏ ಬಚ್ಚಿ, ಶಿವ ನಿಂಗೆ ಒಳ್ಳೆ ಕಂಠ ಕೊಟ್ಟವನು, ನಾನಿಂಗೆ ಲಾವಣಿ ಹೇಳ್ಕೊಡ್ತೀನಿ, ಚೆನ್ನಾಗಿ ಕಲ್ತು ಸರ್ಕಲ್ ಅನ್ಕೊಂಡು ಹಾಡು, ನಿಂಗೆ ಬದುಕೊಂದು ದಾರಿ ಆಯ್ತದ. ತಾತ, ನಿನ್ ಲಾವಣಿ ಹಾಡಕ್ ಚಂದ, ಬದುಕಲ್ಲ. ಊರ್ಗೆಲ್ಲ ಬುದ್ಧಿ ಹೇಳಿ ಉಪವಾಸ ಇರೋ ಗೋಳು ನಿನ್ಗೆ ಇರ್ಲಿ. ಓಹೋ, ಮತ್ತೆ ನೀನೇನ್ ಮಾಡ್ಬೇಕು ಅಂತಿದ್ಯಾ? ಊರವ್ರ ಹತ್ರ ಕಿತ್ಕೊಂಡು ತಿಂತೀಯನ? ಬೇಡಕ್ಕಿಂತ ಕಿತ್ಕೊಂಡು ತಿನ್ನೋದೇ ವಾಸೆ. ಹಾಕ್ತೀನಿ ನೋಡು. ಕಳ್ಟಪೋರಿ ಸುಳ್ಟಪೋರಿ ಆಗೋಕ್ಕಿಂತ ಒಳ್ಳೆ ಟಪೋರಿ ಆಗೋಂತೀನಿ. ಇವನೆಲ್ಲ ನನ್ನ ಮಾತು ಕೇಳ್ತಾನೆ. ಕಸ ಯಾವತ್ತಿದ್ರು ಕಸದ ಜೊತೆನೆ. ಏನೋ ಬಚ್ಚೆ, ನನ್ ಕ್ವಾರ್ಟರ್ಗೆ ಹೋಗಿ ಹಾಕ್ಬಿಟ್ಟಿಲ್ಲ. ಸಿನಿಮಾ ಟಿಕೆಟ್ ಕೊಡ. ಅರೆವಾ ಬಚ್ಚೆ, ಇಕ್ಕೋ ಒಂದು ಡಿಚ್ಚೆ. ಬಚ್ಚೆ ಬಾಡ, ಬಿಸಿ ಅರ್ಧ ಟೀ ಪಟ್ಕೊಳ್ಳೋಣ ಬಾ. ಏ ಬಚ್ಚೆ, ಒಂದೇ ಆಟಕ್ಕೆ ಹೋದ್ರೆ ಹೆಂಗೋ, ಹೋದ್ರೆ ರಾತ್ರಿ ಎಣ್ಣೆ ಬಿಲ್ ನಿಂದೆ ಆಯ್ತಾ? ரெண்டு சா குடு பெண் குட்டி. அடா மச்சி, யா ஹுடுகி நோட்ரு எனக்கு ரொமாஞ்சன ஆயிட்டதல்ல, ஏன் மாடி? அடடா ஹேர் ரிமூவர் கொண்டுக்கோ, கூதலில்ல அந்த. ವೀಟ್ಲುಳ್ಳೆ ಲತಾ ಮಂಗೇಶ್ಕರ್ ಪಾಕೆಟ್ ಮಾಡಿ ಕೊಡ್ಲಿಲ್ವಾ? ಓಹೋ, ಬಿಸಿನೆಸ್ ಡಲ್ ಅಂತ ಕಾಣ್ತದಲ್ವಾ? ಬಾಯಿ ಬಂದಂಗ್ ಮಾತಾಡಿದ್ರೆ ಮುಖದ ಮೇಲೆ ರಂಗೋಲಿ ಹಾಕ್ಬಿಡ್ತೀನಿ. ಉಡ್ಡ ಕಣ್ಣ ಉಡ್ಡ. ಏ ಕಾಕ, ಆ ಸಿಗರೇಟ್ಗೆ ನಾ ಕಾಸು ಕೊಡ್ತೀನಿ, ನೀ ಕುಡು.
ಹತ್ತು ರೂಪಾಯಿ ತಾನೇಡ ತಗ. ಬಜ್ಜಿ ಏನ್ ಮಚ್ಚಿಡ ಡೇ, ಇದೆಲ್ಲ ಯಾಕಾಯ್ತದೆ ಹೇಳು? ಜೇಬ್ ಕಾಲಿಡ, ಅದಕ್ಕೆ ಕಾಕಾಗ ನಮ್ಮ ಬಗ್ಗೆ ಕೇರೇ ಇಲ್ಲ. ಡೇಯ್ ಬಜ್ಜಿ, ನೀ ಬರ್ತೀಯ ಹೇಳು, ಕೋಟಿ ಕೋಟಿ ಲೂಟಿ ಮಾಡ್ಕೊಂಬರೋಣ. ನಾವು ಬದುಕಿರೋದೇ 10x10 ಜಾಗ, ಇನ್ನ ಕೋಟಿ ದುಡ್ಡನ್ನ ಎಲ್ಲಿರ್ತೀಯ? ಡೇ, ಕೋಟಿ ಇದ್ರೆ 10x10 ಜಾಗ ಗೋಲಿ ಮಾರಡ, ತಾಜ್ಮಹಲ್ ಕಟ್ಬೋದ. ಏಯ್ ತಗಡು, ತಾಜ್ ಮಹಲ್ ಯಾವ್ದೋ ರಾಣಿ ಸಮಾಧಿ ಕಣೋ, ಕೋಟಿ ಸಂಪಾದಿಸೋದು ನಮ್ ಗೋರಿ ನಾವೇ ಕಟ್ಕೊಳಕ. ಏ ಬಚ್ಚಿ ಹಂಗಲ್ಲಡ, ಕೋಟಿ ಇದ್ರೆ ಚೆನ್ನಾಗಿರ್ಬೋದು. ಚೆನ್ನಾಗಿರೋದು ಅಂದ್ರೆ? ಕೈ ತುಂಬಾ ಕಾಸುಡ, ಓಡಾಟಕ್ಕೆ ಕಾರಡ ಕಾರು, ಅದೆಲ್ಲ ಇದ್ರೇನು? ದೊಡ್ಡ ಬಂಗ್ಲೆ, ಅಡಿಗೆ ಮಾಡೋದಕ್ಕೆ ಜನ, ನಮ್ಮನ್ನ ನೋಡ್ಕೊಳ್ಳೋದಕ್ಕೆ ಆಳು ಇರ್ತಾರೆ, ಆಳು ಆಳು. ಅವರೆಲ್ಲ ಇದ್ರೇನು? ರಾಜ ರಾಜ ಮಾದರಿ ಆರಾಮಾಗಿರ್ಬೋದು ಕಣ್ಣೋ. ಆರಾಮಾಗಿರೋದು ಅಂದ್ರೆ? ಹಂಗೆ ಕಾಲ್ ಚಾಚ್ಕೊಂಡು ಸಿಗರೇಟ್ ಸೇದ್ಕೊಂಡು ಆರಾಮಾಗಿರೋದುಡ. ಈಗ ನಾನ್ ಮಾಡ್ತಿರೋದೇನು ಅದನ್ನೇ. ಕೋಟಿ ಇಲ್ದಿದ್ರೇನೋ ಕಸ, ಊಟ ಹಾಕಕ್ಕೆ ಊರೇ ಇದೆ, ಮಸ್ತಿ ಮಾಡ್ಸಕ್ಕೆ ದೋಸ್ತ್ಗಳಿದ್ದಾರೆ, ಹೊತ್ಲ ಹೊಡ್ಕೊಂಡು ಆರಾಮಾಗಿದ್ದೀನಿ. ಹಂಗಿದ್ರೆ ಜನ ಪೊರ್ಕಿ ಅಂತಾರೆ. ಪೊರ್ಕಿ ಅಲ್ಲ, ಟಪೋರಿ ಟಪೋರಿ ಅಂತಾರೆ. ಟಪೋರಿ? ಹ್ಮ್. ಹಂಗಂದ್ರೆ ನೋಡ, ಕಸ ಅಣ್ಣ. ಏನಾಯ್ತು? ಕೋಟಿ ಮಾಡಕ್ ಯಾರು ರೆಡಿ ಇಲ್ಲ ಅಣ್ಣ, ನಾವು ಊರ್ ಕಸ ತುಂಬಿಕೊಂಡು ಆರಾಮಾಗಿದ್ಬಿಡೋಣ ಅಣ್ಣ. ಊರ್ ಕಸ ತುಂಬೋದು ಹೊಟ್ಟೆ ಪಾಡ್ಗೋ ಕಸ, ಆದ್ರೆ ಕೋಟಿ ಮಾಡೋದು ಇದೆಯಲ್ಲ ಅದು ಕನಸು, ಒಂದೊಡ್ಡ ಕನಸು. ನೀವು ಸುಮ್ಮನಿರಿ ಅಣ್ಣ, ಈ ಸರಿ ಮಾತ್ರ ನಾವು ಬಿಡಬಾರ್ದು. ಯಾರನ್ನ? ಈ ಸಲ ಎಲೆಕ್ಷನ್ ಬರೋ ಪಾರ್ಟಿ ಫಂಡ್ನ ನಾವು ಅಭ್ಯಾಸ ಮಾಡಬೇಕು. ಆಗ ನಾನು ಮತ್ತೆ ನೀನು ಕೂಡ ಈ ಕಸದ ಲೆವೆಲ್ನಿಂದ ಕೋಟಿ ಲೆವೆಲ್ಗೆ ಇರ್ಬೋದು. ಅದಕ್ಕೆ ಒಂದಷ್ಟು ಜನ ಹುಡುಗರನ್ನ ರೆಡಿ ಮಾಡ್ಕೋ ಅಂತ ಹೇಳಿದ್ದು. ದಿನ ಕಸ ಗೆಬರ್ಕೊಂಬರೋ ಹಂಗೆ ಕೋಟಿನ ದೋಚ್ಬಿಡೋಣ. ಏನಾ, ಏನ್ ಹೇಳ್ತೀಯ? ಸರಿನೆ. ಇಂಡಿಯಾ ಇಸ್ ಗ್ರೇಟ್. ಓ ಇಂಡಿಯಾ ಕುಡ್ಕ, ನೋಡ್ಕೊಂಬಾರಲ್ಲ. ಡು ಯು ನೋ ವಾಟ್ ಈಸ್ ಇಂಡಿಯಾ? ಹಸುವು ಕಣೋ, ಹಸುವು. ನೋ, ಡು ಯು ನೋ ವಾಟ್ ಈಸ್ ಇಂಡಿಯಾ? ಸೇರಿಕೆ, ಇಂಡಿಯಾ ಅಂದ್ರೆ ಅನಾಥರಿಗೆ ಅಪ್ಪ ಅಮ್ಮ ಇದ್ದಂಗೆ ಕಣೋ, ಕಣ್ಣು ಕಾಣಲ್ಲ ಇಲ್ಲ ಅಂತಾನು ಹೇಳಂಗಿಲ್ಲ. ಏಯ್, ಟೆಲ್ ಮೀ, ಟೆಲ್ ಮೀ ವಾಟ್ ಈಸ್ ಇಂಡಿಯಾ? ನನಗೆ ಗೊತ್ತಿಲ್ಲ ತಂದೆ, ನೀನೇ ಹೇಳು. ಈವನ್ ಐ ಡೋಂಟ್ ನೋ ವಾಟ್ ಈಸ್ ಇಂಡಿಯಾ, ನಂಗೂ ಗೊತ್ತಿಲ್ಲ. ಒಳ್ಳೆ ಕುರ್ತನ್ ಮಗನ ಸವಾಸ, ಹೊಟ್ಟೆ ಹಸಿತಿದೆ, ಗೊಬ್ಬರ ಹಾಕೊಂಡ್ಬಿಡ್ತೀನಿ. ಕೊಟ್ರು ನಮ್ ನೈಂಟಿ ಗತಿಯೇನು ವ್ಯವಸ್ಥೆ ಮಾಡ್ಕೊಳ್ಳೋಣ. ಏನಿದು ಬಚ್ಚೆ, ಬೀದಿ ದೀಪ ಹಾಕೋ ಟೈಮ್ ಆಯ್ತು. ಲಾ, ನೈಟ್ ಇಳಿಯಕ್ ಮುಂಚೆ 90 ಏನಾದ್ರು ವ್ಯವಸ್ಥೆ ಮಾಡೋ ಅಂದ್ರೆ ಸೆಟ್ಲ್ ಆಗ್ಬಿಡಿದೆಯಲ್ಲ ಬ್ರದರ್. ಬರೀ 90 ಇದ್ರೆ ಸಾಕ, ಕಬಾಬ್ ಚಿಲ್ಲಿ ಚಿಕನ್ ಎಲ್ಲ ಬೇಡ. ಬೇಕು ಬಚ್ಚೆ. ಕಬಾಬ್ ಏನು ಪ್ರಾಬ್ಲಮ್ ಇಲ್ಲಮ್ಮ, ನಿನ್ ಬೂಟಿನ್ ಬಿಡಾಕಿತ್ತು, ಅದಕ್ಕೆ ಮಸಾಲೆ ಹಾಕಿ ಫ್ರೈ ಮಾಡಿ ಕೊಟ್ಬಿಟ್ರೆ ನಮ್ ಕ್ವಾಟ್ರ ಅದನ್ನೇ ಕಬಾಬ್ ಅನ್ಕೊಂಡು ನೆಕ್ತಾ ಇರ್ತಾರೆ. ಹೆವಿ ಮೀಟ್ರು ರಾತ್ರಿ ಕೆಂಪೇಗೌಡ ಪಂಜಾಬಿ ಡಾಬಾದಲ್ಲಿ ಎಳ್ಕೊಂಡ್ 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 ಮೇಯ್ತಿಯಲ್ಲ, ಅದ್ ಯಾವ ಶಾಪ್ಗೆ ಗೊತ್ತಾ? ಫೈನ್ 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 ಇದು. ಬಚ್ಚಿ ಬ್ರದರ್, ಇವ್ರ ಚಪ್ಪಿನ ಆರ ತಿನ್ಲಿ, ಚಪ್ಪಲಿಗೆ ಮೆತ್ಕೊಂಡಿರೋದಾದ್ರೂ ಹಾಕ್ಲಿ, ಇವತ್ ರಾತ್ರಿಗೆ ಒಂದೇ ಒಂದು ಪ್ಯಾಕೆಟ್ ಪೋಟ್ಕೊಳ್ಳಕ್ಕೆ ದಾರಿ ಮಾಡು ಬ್ರದರು. ನಿನ್ನೆ ನಾನು ಟಕಾಯಿಸಿ ತಂದಿದ್ದನ್ನ ಉಡಾಯಿಸಿದ್ರೆ ಈಗ ಮತ್ತೆ ನನ್ನ ಜೇಬ್ಗೆ ಕೈ ಹಾಕ್ತಿದ್ದೀರಾ? ಬಚ್ಚಿಗಾರು, ಮಾಕೆ ಮೀ ದುಡ್ಡೆಲ್ಲ ಟೈಟ್ ಆಗೋ ಐಡಿಯಾ ಎಂ ಲೇದು. ಈ ನಮ್ಮೂರ್ ನವಿಲು ಅಕ್ಕಿ ಡಬ್ಬಾದಲ್ಲೋ ಸಕ್ಕರೆ ಡಬ್ಬಾದಲ್ಲೋ ಮುಚ್ಚಿಟ್ಟಿರೋ ಒಂದೇ ಒಂದು ಗಾಂಧಿ ನೋಟ್ ಸಿಕ್ಕರು ನೋ ಪ್ರಾಬ್ಲಮ್.
ಅವ್ರು ಡಬ್ಬದಲ್ಲಿ ಕಾಸು ಇಟ್ಟಿರ್ತಾರೆ ಅಂತ ನಿನಗೆ ಹೆಂಗ್ ಗೊತ್ತು ಡಬ್ಬ ಬಚ್ಚೆ ಇದೆಲ್ಲ ನೋಡ್ಕಲಿಯದಲ್ಲ ಬಚ್ಚೆ ಈ ಎಕ್ಸ್ಪೀರಿಯನ್ಸ್ ಇವ್ರ ಮಮ್ಮಿ ಇದೇ ತರ ಅಕ್ಕಿ ಡಬ್ಬದಲ್ಲೇ ಸೇವಿಂಗ್ಸ್ ಮಾಡ್ತಾ ಇದ್ರಂತೆ ಇವ್ರ ಡ್ಯಾಡಿ ಇದೇ ಐಡಿಯಾದಲ್ಲಿ ಕದ್ದು ಕದ್ದು ಟೈಟ್ ಆಗ್ತಾ ಇದ್ದಾರೆ ನೀನ್ ರೈಟ್ ಹೇಳ್ಬಿಟ್ರೆ ಆಗಲ್ಲಮ್ಮ ನೋಡೋಣ ಚೆಕ್ ಮಾಡೋಣ ಬಚ್ಚೆ ಮೇಲಿನ ಡಬ್ಬ ಬಚ್ಚೆ ಸ್ಟೀಲ್ ಡಬ್ಬ ಎಲ್ಲ ಖಾಲಿ ಕಂಡ್ರು ಮಮ್ಮಿ ಸೇವಿಂಗ್ಸ್ ಬ್ಯಾಂಕ್ ಖಾಲಿ ಸೇವಿಂಗ್ಸ್ ಬ್ಯಾಂಕ್ ಖಾಲಿ ಆದ್ರೆ ಏನಂತೆ ರಸ್ತೆಯಲ್ಲಿರೋ ಖಜಾನೆ ಕೈ ಹಾಕಿದ್ರಾಯ್ತು ಲೇ ಮೆಂಟ್ಲು ನಿನ್ನೆ ನಾವು ಕದ್ಮಾಲಿನ ವಾಸನೆನೆ ಇನ್ನೂ ಸಿಟಿಯಿಂದ ಆಚೆ ಹೋಗಿಲ್ಲ ಈಗ ವಸ್ತು ಕೈ ಹಾಕಿದ್ರೆ ಹೊಗೆ ಹಂಗಾರೆ ಈಗಿರೋದೊಂದೇ ದಾರಿ ಬಚ್ಚಿ ಬ್ರದರು ಪಮ್ಮಿ ಸಿಸ್ಟರ್ ಹತ್ರ ಅಲ್ಲಿ ಗಿಂಜಬೇಕು ನೀನ್ ಗಿಂಜಿದ್ರಲ್ಲೇ ನಾವೆಲ್ಲ ಗುಂಜಬೇಕು ಆ ಕೋಗಿಲೆ ಗೂಡ್ನಲ್ಲಿ ಈ ಕಾಗೆ ಸೆಟ್ಲ್ ಆಗಿರೋದು ಸಾಲದು ಅಂತ ಅವಳ ಹತ್ರ ಹೋಗಿ ನನ್ ಕೈ ಚಾಚಬೇಕಾ ಆರ್ಡರ್ ಪ್ಲೀಸ್ ಆರ್ಡ್ರ್ ಏನಪ್ಪ ಬರಬರ ಅಂತ ಕೊಟ್ಬಿಡ್ಬೋದು ಅದನ್ನ ನೀವು ಕೊಡೋ ಬಿಲ್ನ ಸರಸರ ಅಂತ ಕೊಡೋದಿದೆಯಲ್ಲ ಅದೇ ಪ್ರಾಬ್ಲಮ್ ಗುರು ನಿಮ್ಮ ಮಡ್ಡದಲ್ಲಿ ಇವತ್ತು ಕುಡಿದಿರೋ ಬಿಲ್ನ ನಾಳೆ ಕೊಡೋ ಸ್ಕೀಮ್ ಏನಾದ್ರು ಇದೆಯಾ ಬಚ್ಚೆ ನಂಗೊಂದು ಡೌಟ್ ಏನು ಈ ಗಲ್ಲಿ ಜಾಗಕ್ಕೆ ಗಾನ ಬಜಾನ ಅಂತ ಈ ಜನ ಬರೋದು ಯಾಕೆ ಅವ್ರನ್ನ ನೋಡಿ ಈ ಹುಡುಗಿರು ಹಾಡೋದು ಯಾಕೆ ಈ ಹುಡುಗಿರಿಗೆ ಹೊಟ್ಟೆ ಹಸಿವು ಈ ಕುಡುಕ್ನಳ್ ಮಕ್ಕಳಿಗೆ ಹೊಟ್ಟೆ ಕೆಳಗಿಂದ ಹಸಿವು ಜೈನ್ ಬಚ್ಚು ಚಮೇಲಿದು ಪರ್ಸ್ ಉಡಿಸ್ ಮಾಡಕ್ಕೆ ಬಂದ್ಯಾ ನಿನ್ ತಲೆ ಮೇಲಿರೋ ಗೀಜಿನ ಗೂಡ್ನೆ ಉಡಿಸ್ ಮಾಡ್ಬೇಕಂತ ಇದ್ದೆ ಆದ್ರೆ ಅದು ಚಿನ್ನ ಅಲ್ಲ ಜಲ್ಬರ್ಕೊಂದ್ ತಲೆ ಅಂತ ಸುಮ್ಮನೆ ಬಿಡ್ತಿದ್ದೀನಿ ಈ ಬಚನ್ ಗೆಟಪ್ ಮಾಡಿಸ್ಕೊಳಕ್ಕೆ ನಾನು ಖರ್ಚು ಮಾಡಿರೋಷ್ಟು ದುಡ್ಡು ನೀನು ಸಂಪಾದನೆ ಮಾಡಬೇಕು ಅಂದ್ರೆ ಜಿಂದಗಿ ಪೂರ ನೀನು ಪಮ್ಮಿ ಪರ್ಸ್ನ ನೆಕ್ತಾ ಇರಬೇಕು ಕಾಲೇಳಿ ಬೇಡ ಜಲ್ಲು ನನಗೆ ಕೋಪ ಬಂದ್ರೆ ನಿನ್ ಬುರುಡೆಗೆ ಕುರ್ಪಾಕ್ ಬಿಡ್ತೀನಿ ಚಮೇಲಿ ಬರ್ತಾಳೆ ಹಾಡ್ ಹೇಳ್ತಾಳೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಹೇ ಲೈಲಾ ತುಂಬ ಜಾವ್ ಏ ಮೋನಿಕಾ ಹೋಗು ಚಮೇಲಿಗೋ ಬುಲಾವ್ ಪಮ್ಮಿ ನಿನ್ ಕರೀತಾ ಇದಾರೆ ಹಾ ಬಂದೆ ಓಕೆ ಬರ್ತಾಳೆ ನಿಮಗ್ ಬೇಕಾಗಿರೋ ಹಾಡೇ ಹೇಳ್ತಾಳೆ ನೋ ಪ್ರಾಬ್ಲಮ್ ಚಮೇಲಿ ಹಾಡ್ತಾಳೆ ಚಮೇಲಿ ಶರಾಬಿ ಹಾಡೋ ಶರಾಬಿ ಶರಾಬಿ ಅಲ್ಲ ಗುಲಾಬಿ ಏಯ್ ರಾತ್ರಿಗೆ ಒಬ್ಬ ನೀನೆ ಬಚ್ಚಿ ಬಿಡ್ತು ನೀನು ಅಳ್ಬೇಡ ನೀನ್ ಹತ್ರ ನಂಗೆ ಆಗಲ್ಲ ನಾನೇ ಮುಳ್ಳು ತೆಗಿತೀನಿ ನಮ್ ಕಲೆಕ್ಷನ್ ಕಸ್ನ ಕಿತ್ಕೊಂಬಿಟ್ಟ ಬಚ್ಚೆ ನಿನ್ ಕೈಲಿರೋ ನೋಟ್ ಕಣ್ಣೀರ್ ಹಾಕಕ್ ಮುಂಚೆ ಒಂದ್ ಕ್ವಾರ್ಟರ್ ತಗೊಂಡ್ಬಿಡ್ರಿ ಬ್ರದರ್ ಗುಂಡ ಹಾಕ್ಬಿಟ್ಟು ಮ್ಯಾಲ ಒಂದ್ ಸಿಗರೆಟ್ ಹಚ್ಕೊಂಡು ರೌಂಡ್ ರೌಂಡ್ ಬಗ್ಗೆ ಬಿಡ್ತಿದ್ರು ಏನ್ ಮಜಾ ಇರುತ್ತೆ ಗೊತ್ತಾ ನಿನ್ ಗಂಟ್ಲೆಲ್ಲ ಗುಂಡ್ ಇಳಿಯೋಕ್ಕಿಂತ ಮುಂಚೆ ಆ ಗುಂಡಾ ಗ್ಯಾಂಗ್ ಅವ್ರಿಗೆ ಹೊಗೆ ಹಾಕ್ಬೇಕಲ್ಲೇ ಅಲ್ಲಿವರೆಗೂ ಅದುಕೊಂಡಿರೋ ಬಚ್ಚೆ ನಂಗೊಂದ್ ಡೌಟ್ ಬಚ್ಚೆ ನೀನ್ ಹುಟ್ಟಿರೋದೇ ಡೌಟ್ ನನ್ ಮಗನೆ ಏನೋ ನಿನ್ ಡೌಟ್ ಬಚ್ಚೆ ಅಲ್ಲಿತ್ರಲ್ಲ ಚಪ್ಪರ್ ನನ್ ಮಕ್ಳು ಅವ್ರಿಗೆಲ್ಲ ಹಿಂದಿ ಫಿಲ್ಮ್ ಹೀರೋಗಳ ತರ ಮೀಸೆನೆ ಇರ್ಲಿಲ್ವಲ್ಲ ಯಾಕೆ ಆ ನನ್ ಮಕ್ಳಿಗೆ ಇನ್ನು ಏನೇನಿರಲ್ವೋ ಯಾರಿಗ್ ಗೊತ್ತು ಚಮ್ ಚಮ್ ಚಮೇಲಿ ಮೈ ಡಿಯರ್ ಪಮ್ಮಿ ಹಾಯ್ ಸ್ವೀಟ್ಹಾರ್ಟ್ ಪಮ್ಮಿ ಟೂ ಡೇಸ್ಗೆ ಬುಕ್ಕಿಂಗ್ ಸಿಕ್ತು ಇನ್ಮೇಲೆ ನೀನು ಸ್ಲಮ್ ಬಿಟ್ಬಿಟ್ಟು ಡಾಲರ್ಸ್ ಕಾಲೋನಿಯಲ್ಲಿ ಬಂಗ್ಲೆ ಮಾಡ್ಕೊಂಬಿಡ್ಬೋದು ನೀನ್ ಹಾರ ಹೇಳಿದ ತಕ್ಷಣ ಆ ಪಿಔಟ್ಗಳೆಲ್ಲ ಫ್ಲಾಟ್ ಆಗ್ಬಿಟ್ರು ವ್ಯಾಪಾರ ಬೊಂಬಾಟ್ ಆಗೋಯ್ತು ಅರೆ ಓಕೆ ಬಾಟ್ಲಿ ಬೇಡ ಅಂದ್ರೆ ಲೋಟ ಇದೆ ನೋಡು ನೀನು ಆ ಸಾರಾ ಯಾರು ಹೇಳ್ತಿರ್ಬೇಕಾದ್ರೆ ನನಗೇನಿಸ್ತು ಗೊತ್ತಾ ನೀನು ಪುಟ್ಟು ಮಗು ಆಗಿದ್ದಾಗ ಹಾಲು ಬದಲು ಆಲ್ಕೋಹಾಲ್ ಕುಡಿಸಿದ್ರೇನೋ ಅನ್ನಿಸ್ತಾ ಇತ್ತು ಸುಮ್ನೆ ನನ್ನ ಕೂಲಿ ಕೊಡು ಜೋಳ ಸುರಿಸ್ಕೊಂಡು ಹಿಂದಿಂದ ಬರಬೇಡ ಗೊತ್ತಾಯ್ತಾ ನೀನ್ ಇವತ್ತಿನ ಪೇಮೆಂಟು ಇಲ್ಲೇ ಇದೆ
ಈ ಚಿಲ್ಲರೆ ದುಡ್ಡಲ್ಲಿ ಮಿಂಚಕ್ಕಾಗಲ್ಲ. ಮಿಂಚ್ಬೇಕು ಅಂದ್ರೆ ಮಂಚದವ್ರಿಗೂ ಬರ್ಬೇಕು ಪಮ್ಮಿ. ಓ ಹಾಗಾದ್ರೆ ಹಂಗಾಮಾಗ ರೆಡಿ ಅನ್ನು. ಜೀವನವೆಂದರೇನು, ಏಳು ದಿನದ ವಾರ, ಯೌವನವೆಂದರೇನು, ಅದರಲ್ಲಿ ಭಾನುವಾರ. ನೋಡು ಪಮ್ಮಿ, ನೀನು ಭಾನುವಾರ ಮುಗಿಯೋದ್ರೊಳಗೆ ಚಕಚಕ ಅಂತ ಬೊಂಬಾಟ ಬಿಸ್ನೆಸ್ ಮಾಡ್ಬೋದು. ಮೊದ್ಲು ನಿನ್ ಬಚ್ಚನ್ ಗೆಟಪ್ನ ಕಾಪಾಡ್ಕೋ. ಬನ್ನರ್ಘಟ್ಟ ಝೂನಲ್ಲಿ ಇರ್ಬೇಕಾದವ್ರು ಸಿಟಿ ಒಳಗಿದ್ರೆ ಹೀಗೆ ಕಂಡ್ರು ಆಗದ. ಕೂತ್ಕೊಳ್ಳೋಕ್ ಯಾವ್ದಾದ್ರು ಮರ ಇದ್ರೆ ನೋಡ್ಕೊಳ್ರೋ ಕೋತಿಗಳ. ಇದ್ಯಾವ್ದೋ ಮ್ಯಾಕೆ ಕಟ್ಕೊಂಡ್ ನೋಡಿ, ಮ್ಯಾ ಮ್ಯಾ ಅಂತಿದ್ದಲ್ಲ ಬ್ರದರ್. ಕಂಡೋರಿಗೆ ತೊಂದರೆ ಕೊಡ್ತಿದ್ರೆ ನಿಂಗೆ ನಿದ್ದೆ ಬರಲ್ವಾ? ನಾನು ಅದನ್ನೇ ಕೇಳ್ಬೇಕಂತಿದ್ದೆ. ಕಂಡ್ ಹುಡುಗಿಯ ಮೇಲೆ ಕೈ ಹಾಕ್ತಿದ್ರೆ ಕುಡಿದಿದ್ ಕೆಳಗಿಂದಲ್ದೆ ಬಾಯಿಂದ ಹೋಗುತ್ತೇನ್ರು ಡಬ್ಬಗಳ. ಪ್ರಾಪರ್ಟಿ ಎಲ್ಲ ಹೋಯ್ತು. ಏನಮ್ಮ ನೀನು, ನೋಡಮ್ಮ ನೀನ್ ಬಾಡಿಗಾರ್ಡ್ ಕಳ್ಸಮ್ಮ. ಹೊಗೆ ಹಾಕ್ಬಿಡ್ತೀನಿ ನನ್ ಮಕ್ಕಳ. ಟಪೋರಿ ನನ್ ಮಕ್ಕಳ. ನೀನೇನ್ ದೊಡ್ಡ ಹೀರೋನ? ಸಿಕ್ತವ್ರಿಗೆಲ್ಲ ಇಕ್ತೀನಿ ಅಂದ್ರೆ ಯಾವನಾದ್ರೂ ನೀನ್ ಬೋಡೆ ಬಿಚ್ತಾನೆ ಅಷ್ಟೇ. ಆ ಖಾಲಿ ಡೌನ್ ಅಲ್ಲಿ ಮಕ್ಕಳು ನಿನ್ ಮೇಲೆ ಕೈ ಹಾಕ್ದೇ ಇದ್ರೆ ನಾನು ಟಿ ಎಂ ಆಗಿ ಇರ್ತಿದ್ದೆ. ಕುಡ್ದು ಮಜಾ ಮಾಡಕ್ ಬರೋರು ಹಾಡ ಹುಡುಗಿನ ಮೇಲೆ ಬೀಳಕ್ ಬರೋದು ಕಾಮನ್ ಕಣೋ ಟಪ್ಪರ್. ಹಂಗಾದ್ರೆ ನೀನ್ ಅಲ್ಲಿಗೆ ಹೋಗ್ಲೇಬೇಡ. ನಾನ್ ಅಲ್ಲಿಗೆ ಹೋಗದೆ ಇದ್ರೆ ದಿನ ಅನ್ನ ಬೇಸಕ್ಕೆ ದುಡ್ಡು ತಂದ ಕೊರ್ಯಾರು ನಿಮ್ಮಪ್ಪನ. ಆ ನನ್ ಮಗ ಇದ್ದಿದ್ರೆ ಕೇಳ್ತಾ ಇದ್ದೆ. ನೀನ್ ಕೇಳ್ತಾ ಇರ್ಲಿಲ್ಲ, ಅಪ್ಪ ಅನ್ಸ್ಕೊಂಡ ಆಸಾಮಿನು ಹರ್ದು ಮುಗ್ತಾ ಇದ್ದೆ. ಜಾಗ ಬಿಡು ಪಮ್ಮಿ. ಯಾಕೆ ಜಾಗ ಬಿಡ್ಬೇಕು ಮೊದ್ಲು ಹೇಳು. ಹೊಟ್ಟೆಲಿ ಹುಲಿ ಸೇರ್ಕೊಂಡಿದೆ, ಜಾಗ ಬಿಡು ಪಮ್ಮಿ. ಯಾಕೆ? ಬೆಳಗಿಂದ ಸೇರಿದ ಹೊಗೆ ಹೊಟ್ಟೆ ತುಂಬಿಸ್ಲಿಲ್ವೇನೋ. ಎಂತ ಗಬ್ಬು ವಾಸನೆ ಬರ್ತಿದೆ ನೋಡು. ನಿನಗ್ ಬಚ್ಚಿ ಅಂತ ಹೆಸರಿಡೋ ಬದ್ಲು ಆಸ್ರಿ ಅಂತ ಹೆಸರಿಟ್ಟಿದ್ರೆ ಸರಿ ಹೋಗ್ತಿತ್ತು. ದಿನ ಎಲ್ಲ ಓತ್ಲ ಒಡೆಯವನ್ಗೆ ಕೂಳಿನ ಚಿಂತೆ ಯಾಕೆ? ಯಾರಿಗಾದ್ರೂ ಕುರ್ಪಾಕಿದ್ರೆ ಹೊಟ್ಟೆ ತುಂಬ್ತಿತ್ತಲ್ಲ. ತಟ್ಟೆ ಹಿಡಿಯೋಕ್ ಮುಂಚೆ ಊಟದ ದುಡ್ಡಿಡು. ಮೈಯಲ್ಲಿರೋ ಕೊಪ್ಪ ಕರಗಿಸಿ ಕಾಸ್ ತರದೇ ಇರೋನ್ಗೆ ಹುಡುಗಿ ತಂದಾಕಿದ್ದನ್ನ ತಿನ್ನೋ ಯೋಗ್ತೇನೂ ಇರಲ್ಲ. ನೀನ್ ವಯಸ್ಸು 25ರಲ್ಲೇ ಮೊಳೆ ಹೊಡ್ಕೊಂಡಿರಲ್ಲ, ಏನಾದ್ರೂ ಸಂಪಾದಿಸಕ್ಕೆ ಯೋಚನೆ ಮಾಡೋ. ನಾನ್ ಎರಡು ತೂಟಕ್ಕೆ ಹೇಗೋ ದಾರಿ ಮಾಡ್ಕೊಂಡಿದ್ದೀನಿ, ಅದಕ್ಕೂ ಕಲ್ ಬಿದ್ರೆ ಆಮೇಲೆ ಅವಿಬ್ರು ಕೇರ್ ಆಫ್ ಫುಟ್ಪಾತೆ. ನಾನ್ ಡಮಾರ್ ಅಂದ್ರೆ ಏನೋ ಮಾಡ್ತೀಯ? ಈ ಭೂಮಿ ಮೇಲೆ ಯಾರು ಗೂಟ ಉಟ್ಕೊಂಡಿರಲ್ಲ, ಎಲ್ರಿಗೂ ಒಂದಲ್ಲ ಒಂದಿನ ಟಿಕೆಟೆ. ಯಾರಿಗೇನಾದ್ರೂ ಆಗ್ಲಿ ನಿನ್ಗೇನು ಆಗ್ಬಾರ್ದು. ನನ್ಗೇನು ಆಗ್ಬಾರ್ದು ಅನ್ನೋನ್ಗೆ ಬದುಕೋದಾರಿ ಗೊತ್ತಿರ್ಬೇಕು. ಅದ್ ನಂಗ್ ಗೊತ್ತಿದೆ. ಅಷ್ಟು ಗೊತ್ತಿದ್ರೆ ಒಂದ್ 100 ರೂಪಾಯಿ ನೋಟು ಸಂಪಾದಿಸ್ಕೊಂಬಾ, ಆಮೇಲೆ ನೀನ್ ಬದುಕ್ತೀಯಲ್ವೋ ನಾನು ಹೇಳ್ತೀನಿ. 100 ರೂಪಾಯ? ಒಂದ್ ಗಾಂಧಿ ನೋಟು, ಅದು ನಾಳೆ ಸಾಯಂಕಾಲದೊಳಗೆ. ಚಾಲೆಂಜಾ? ಚಾಲೆಂಜ್. ಬಚ್ಚೆ 100 ರೂಪಾಯಿ ಮಾಡಕ್ಕೆ 100 ದಾರಿ ಬಚ್ಚೆ. ಅದೆಲ್ಲ ಯಾವನಿಗೆ ಬೇಕು, ಯಾವ್ದಾದ್ರು ಒಂದ್ ಕರೆಕ್ಟ್ ಆಗಿ ಹೇಳಕ್ಕೂ ಬಿಡ್ಬೇಡ. ನಿನ್ನೆ ಡೆಡ್ ಬಾಡಿ ಮಾಡಿ ಮಲಗಿಸಿ ಪಕ್ಕದ ಖರ್ಚಿ ಹಾಕ್ಬಿಟ್ರೆ ಸಾಯಂಕಾಲದೊಳಗೆ ಬೊಂಬಾಟ್ ಕಲೆಕ್ಷನ್. ಬಚ್ಚೆ ನಂಗೊಂದು ಡೌಟ್ ಬಚ್ಚೆ, ಈ ಮಾತು ಬಲ್ಲವಂಗ್ ಜಗಳ ಇಲ್ಲ, ಊಟ ಬಲ್ಲವಂಗ್ ರೋಗ ಇಲ್ಲ ಅಂತಾರಲ್ಲ, ಈ ಪ್ರೀತಿ ಬಲ್ಲವನಿಗೆ ಏನಿಲ್ಲ ಬಚ್ಚೆ? 3 ಹೊತ್ತು ನಿದ್ದೆ ಇರಲ್ವಾ ಗುಲ್ಡು?
ನಮಸ್ಕಾರ ಸರ್. ಬಚ್ಚೆ ನಂಗೆ ಇನ್ನೊಂದು ಡೌಟು ಬಚ್ಚೆ. ನಿನ್ ಡೌಟ್ ಪೋಸ್ಟ್ ಪೋನ್ ಮಾಡ್ಕೋ, ಈಗ ಬಂದೆ. ಬಚ್ಚೆ ಬಚ್ಚೆ ಅಣ್ಣ, ಸಾಹೇಬ್ರು ಕರೀತಾ ಅವ್ರೆ. ಸಾಹೇಬ್ರ ಅಣ್ಣ ಅಣ್ಣ, ಕಾರಕ್ ಬೀಗನೇ ಹಾಕಿಲ್ಲ. ಸರ್ಕಾರಿ ಕಾರಯ್ಯ, ಯಾರು ತಗೊಂಡೋಗಲ್ಲ. ಓಹೋ, ಕ್ಯಾ ಬಾ, ದೋ ತಿನ್ ಮಹಿನೆ ಸೇ ದಿಕಾಯ್ಚ್ ನೈತು. ಬೇಜೇತ ಬಾಹತ್ ಬೇಜೇ ಇದ್ದೆ. ಐಸಾ ಕ್ಯಾ ಲೇಲ, ಹುಷಾರು ದಾದು ಮಂತ್ರಿಕಾರು, ಸಿಕ್ಕಾಕೊಂಡ್ರೆ ಪೊಲೀಸ್ನವರು ರುಬ್ಬಾಕ್ಬಿಡ್ತಾರೆ. ಏ ಕೌಂಡ್ರೆ ಬೋಲ್ತಾ ಮಿಲಿಟ್ರಿ ಗಾಡಿ ಕರ್ಕೊ. ಯಾವ್ದು ಈ ದುಡ್ಡು? ಎಲ್ಲೋ ಹೋಗಿ ಪಾಕೆಟ್ ಮಾರ್ ಕೆಲಸ ಮಾಡಿದ್ಯಾ? ಇದು ಪಾಕೆಟ್ ಮಾರ್ ಅಲ್ಲ, ಸೂಟ್ ಕೇಸ್ ಮಾರ್. ನೀನ್ ಗಂಡ್ಸಾಗಿದ್ರೆ ಒಂದ್ ಗಾಂಧಿ ನೋಟ್ ತಗೊಂಬ ಅಂತ ಚಾಲೆಂಜ್ ಮಾಡಿದ್ದೆ ತಾನೆ, ನೋಡಿ ಎಷ್ಟು ತಗೊಂಬಂದಿದ್ದೀನಿ. ಯಾರ್ದೋ ತಲೆ ಹೊಡೆದಿರ್ಬೇಕು. ಇಷ್ಟಕ್ಕೆಲ್ಲ ಯಾರ ತಲೆನೂ ಹೊಡಿಬೇಕಾಗಿಲ್ಲ. ಮತ್ತೆ ಚೈನ್, ಯಾರ್ದೋ ಚೈನ್ ಕದಿರ್ಬೇಕು. ಈ ಬಚ್ಚಿ ಅಂತ ಚಿಲ್ಲರೆ ಕೆಲಸ ಎಲ್ಲ ಮಾಡೋನಲ್ಲ. ಹಾಗಾದ್ರೆ ಯಾರ್ದೋ ಬೈಕೋ ಕಾರು ಎಗರಿಸಿದ್ಯಾ? ಹೆಂಗ್ ಬಂದ್ರೇನು, ನೀನ್ ಕೇಳಿದಕ್ಕಿಂತ ಜಾಸ್ತಿ ದುಡ್ಡು ತಂದಿದ್ದೀನಿ ತಾನೆ? ಆ ದುಡ್ಡಿನಿಂದೆ ಅದೆಷ್ಟು ಜನರ ನಿಟ್ಟುಸಿರಿದ್ಯೋ. ಯಾರ್ದೋ ನಿಟ್ಟುಸಿರಿದೆ ಅಂತ ಈ ನೋಟಿನ ಮೇಲಿರೋ ಗವರ್ನರ್ಸ್ ಏನು ಅಲ್ಸೋಗೋದಿಲ್ಲ ಬಿಡು. ಅನ್ಯಾಯ ದುಡ್ಡು ಯಾರ ಕೈಯಲ್ಲೂ ನಿಲ್ಲಲ್ಲ. ದುಡ್ಡಿರೋದು ನಿಲ್ಲೋದಿಕ್ಕಲ್ಲ, ತಿರುಗೋದಿಕ್ಕೆ, ಕೈಯಿಂದ ಕೈಗೆ ಸುತ್ತೋದಿಕ್ಕೆ. ಅದಕ್ಕೆ ಈ ನನ್ನ ಮಗದನ್ನ ಪೊರ್ಕಿ ಅನ್ನೋದು. ಟಪೋರಿ ಕೈಯಲ್ಲಿ ಟಪೋರಿ ದುಡ್ಡೇ ಇರುತ್ತೆ, ಇನ್ನ ದುಡ್ಡು ಖಾಲಿಯಾಗೋವರೆಗೂ ನಿನ್ನನ್ನು ನಾಪತ್ತೆ ಮಾಡುತ್ತೆ. ಮಜಾ ಮಾಡು. ನೀನೆಲ್ಲಿಗೆ? ಹೊಟ್ಟೆ ಪಾಡ್ಗೆ. ಆ ಜೊಳ್ಬುಡ್ಕ ಮೋನನ ಅಡ್ಡಕ್ಕೋಗಿ ಗಂಟ್ಲೆ ಹಾಕಿ ಆಡ್ಕೋತೀಯ? ಈ ಟಪೋರಿ ನೆಚ್ಕೊಂಡು ಉಪವಾಸ ಸಾಯಕ್ಕಿಂತ ಆ ಜೊಲ್ಪಾಟಿ ಹತ್ರ ಇದ್ದು ಜೀವ ಉಳಿಸ್ಕೊಳ್ಳೋದೇ ವಾಸಿ. ನೀನ್ ಹೋಗೋದಿಕ್ಕೆ ನಾನ್ ಬಿಡೋದಿಲ್ಲ. ಯಾಕೆ? ಈ ದುಡ್ಡು ಮುಗಿಯೋವರೆಗೂ ನೀನ್ ನನ್ ಜೊತೆ ಬೀದಿ ಸುತ್ತಬೇಕು. ಬೀದಿ ಸುತ್ತಬೇಕಾ? ದುಡ್ಡು ಖರ್ಚು ಮಾಡೋ ಜಗತ್ತು, ಈ ದುಡ್ಡಿಗಾಗಿ ಸಾಯ್ತಾ ಇರೋ ಜಗತ್ತು ಎರಡು ತೋರಿಸ್ತೀನಿ. ಈ ಮಾಯಾನಗರಿ ಹೆಂಗಿದೆ ಅಂತ ತೋರಿಸ್ತೀನಿ. ಬಾ. ಸಿಸ್ಟರ್, ಅವ್ನು ಯಾರೋ ಓಪಿಡಿಗೆ ಬಂದು ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾ ಇದ್ದಾನೆ. ಡಾಕ್ಟರ್ಗೆ ಹೇಳ್ಬೇಕಾಗಿತ್ತು. ಅಯ್ಯೋ, ಡಾಕ್ಟರ್ ಕಾಫಿಗೆ ಅಂತ ಹೋಗಿ ಎರಡು ಅವರ್ ಆಯ್ತು, ಪಾರ್ಟಿ ಅಡ್ರೆಸ್ಗೆ ಇಲ್ಲ. ಹೌದಾ? ನಡೀರಿ, ನಾನೇ ಬರ್ತೀನಿ. ಹೆಸರಿಗೆ ಬರೀ ಸರ್ಕಾರಿ ಆಸ್ಪತ್ರೆ ಅಷ್ಟೇ ಪಮ್ಮಿ, ಎಲ್ಲ ಡಾವುಗಳೇ. ಒಂದೇ ಸಲ ಬುಲ್ಡೇಜರ್ ಓಡಿಸಿ ಫ್ಲಾಟ್ ಮಾಡ್ಬಿಡ್ಬೇಕು.
ಎಲ್ಲಿ ಆ ಡಾಕ್ಟರ್? ನಮ್ ದುಡ್ಡನ್ನ ಸಂಬಳ ತಿಂದು ಬದುಕೋ ಬುರ್ನಾಸ್ ನನ್ ಮಕ್ಳಿಗೆ ಆಸ್ಪತ್ರೆ ಇರಕ್ಕೆ ಏನ್ ರೋಗ? ಏಟ್ ತಿನ್ಕೊಂಡ್ ಬಂದೋ ಪ್ರಾಣ ಹೋದ್ಮೇಲೆ ಔಷಧಿ ಕೊಡಕ್ಕೆ ಆಸ್ಪತ್ರೆ ಕಟ್ಸಿರೋದು? ನೀನೇನಂತೀಯ? ಪೊಲೀಸ್ ಹತ್ರ ಹೋಗುವಂತನ? ಏನು ಯಾವನೇ ನಿಮ್ ಡಾಕ್ಟರ್ ಆಸ್ಪತ್ರೆ ರೋಡ್ಸ್ಬಿಡ್ದನು, ಮೊದ್ಲು ಅವನು ಇಲ್ಲಿ ಕರ್ಕೊಂಬ. ಆ ನನ್ನ ಮಗನಿಗೆ ಮೆಟ್ಟಲು ಹೊಡೆದು ಆಮೇಲೆ ಆಸ್ಪತ್ರೆ ನಡೆಸೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸಿಸ್ಟರ್ ಎಲ್ಲೋನು ಎಲ್ಲಿ ಪೇಷಂಟ್ಗೆ ನಡಳ್ತಾ ಇರ್ಬೇಕಾದ್ರೆ ಆ ನನ್ನ ಮಗ ಯಾವಳ ಮಗಳಲ್ಲಿ ನಡಳ್ತಾ ಇದನೋ? ಹಲೋ ಮಿಸ್ಟರ್, ನಾನ್ ಪೇಷಂಟ್ ನ ನೋಡ್ತೀನಿ, ಸುಮ್ನೆ ಕಿರ್ಚ್ಕೋಬೇಡಿ. ಇದು ಆಸ್ಪತ್ರೆ, ಇಲ್ಲಿ ಬೇಕಾದಷ್ಟು ಜನ ಪೇಷಂಟ್ಸ್ಗಳು ನಿಮ್ಗಿಂತ ತುಂಬಾ ಕಷ್ಟವಾದ ಕಂಡೀಷನ್ ಅಲ್ಲಿ ಇದ್ದಾರೆ, ಸುಮ್ನೆ ಕಿರ್ಚಿ ಯಾಕೆ ಅವ್ರ ನಿದ್ದೆನೆಲ್ಲ ಹಾಳು ಮಾಡ್ತೀರಿ? ಹುಡುಗಿ ತಲೆಗೆ ತುಂಬಾ ಏಟು ಬಿದ್ದಿದೆ. ಎಲ್ಲಿ ನಿಮ್ ಕೈ ನೋಡೋಣ. ಕಿಚ್ಕೋಬೇಡಿ ಅಂತ ಆಗ್ಲೇ ಹೇಳದ್ನಲ್ಲ, ಬನ್ನಿ ಕೂತ್ಕೊಳ್ಳಿ. ನಂಜಪ್ಪ ಕತ್ರಿ ತಗೊಂಬನ್ನಿ. ನಂಜಪ್ಪ ಅಡ್ಮಿಷನ್ ನೋಟ್ ಹಾಕ್ಬಿಡಿ. ಆಯ್ತು ಸಿಸ್ಟರ್. ನಿಮ್ಗೆ ಪೇನ್ ಕಿಲ್ಲರ್ ಕೊಟ್ಟಿದ್ದೀನಿ, ಬೆಳಗಾಗೋರ್ಗೂ ಕಿರ್ಚಾಡ್ದೆ ಮಲ್ಕೊಳ್ಳಿ. ನನ್ ಮಗನೇ ಏನೋ ಅನ್ಕೊಂಡಿದ್ದೀನಿ ನನ್ನ? ಅಯ್ಯೋ ನಮ್ಮ ತಗೊಳ್ಳಿ ಕಂಬಡ, ಗುರುಸ ಕೊಟ್ಟರೆ ಗೋಡೆ ಪ್ಲಾಸ್ಟ್ ಆಗ್ಬಿಡ್ಬೇಕು. ಒಳಗಡೆ ಪೇಷಂಟ್ಗಳು ಮಲಗಿದ್ದಾರೆ ಅಂತ ಹೇಳಿಲ್ವಾ? ಸುಮ್ನೆ ಕಿರ್ಚಿ ಯಾಕೆ ಅವ್ನು ನಿದ್ದೆ ಹಾಳು ಮಾಡ್ತೀನಿ? ನನ್ ಮಗ ವಾರ್ಡ್ ಅಲ್ಲಿ ಬೆಡ್ ಖಾಲಿ ಇಲ್ಲ ಅಂತವನಲ್ಲ ಸಿಸ್ಟರ್, ಇವ್ನ್ ಏನ್ ಮಾಡ್ಬೇಕು ಹೇಳಿ? ಅವನ್ಗೇನಾದ್ರೂ ಮಾಡೋದಕ್ ಮುಂಚೆ ನೀವೇ ಸ್ವಲ್ಪ ಯೋಚನೆ ಮಾಡಿ. ನೀವು ಬೀದಿಲ್ ಜಗಳ ಮಾಡ್ಕೊಂಡ್ ಬರ್ತೀರಿ ಅಂತ ನಮ್ಗೇನಾದ್ರೂ ಕನ್ಸ್ ಬಿದ್ದಿರುತ್ತಾ? ಬೆಡ್ ಇಲ್ಲ ಅಂದ್ರೆ ನಾವ್ ಬೇರೆ ಏನಾದ್ರೂ ವ್ಯವಸ್ಥೆ ಮಾಡೋಣ, ಕಿರ್ಚಾಡ್ಬೇಡಿ. ನಂಜಪ್ಪ ಕಾರಿಡಾರ್ ಅಲ್ಲಿ ಇವ್ರ ಮಲ್ಗಕ್ ವ್ಯವಸ್ಥೆ ಮಾಡಿ. ಆಗ್ಲಿ ಸಿಸ್ಟರ್. ಒಂದ್ ಪೇನ್ ಕಿಲ್ಲರ್ ಕೊಟ್ರೆ ಎಂಥವ್ರಾದ್ರೂ ನಿದ್ದೆ ಮಾಡ್ತಾರೆ, ನೀವ್ ಸರಿಯಾದ ಗುಂಡ್ಪಾಟಿನೇ ಇರ್ಬೇಕು ರೀ. ಪಮ್ಮಿ ಕಾಫಿ. ಎಲ್ಲ ಅಳಗೋಗಿದ್ದೆ. ಡಾಕ್ಟ್ರು ಏನೇನೋ ಟೆಸ್ಟ್ ಮಾಡಿಸ್ಬೇಕು ಅಂದ್ರು. ನನ್ ಪಾಡಿಗೆ ನಾನು ಹಾಡು ಹೇಳಕ್ ಹೋಗಿದ್ರೆ ಚೆನ್ನಾಗಿರ್ತಿತ್ತು, ನಿನ್ ಜೊತೆ ಬೀದಿ ಸುತ್ತಕ್ ಬಂದು ಈ ಪಾಡಾಯ್ತು. ಆ ಚಪ್ಪಗಳು ಸಿಕ್ಕದೆ ನಾನು ಸುಮ್ನೆ ಬಿಡೋದಿಲ್ಲ ಪಮ್ಮಿ ಅವ್ರಿಗೆ. ಹೋಯ್ ಈಗ್ಲೇ ತಿನ್ನೋ ಕೈನ ಕುಯ್ಸ್ಕೊಂಡಿದ್ಯಾ? ತೊಳೆ ಕೈನು ಕುಯ್ಸ್ಕೊಂಡ್ಬಿಡು, ಆಮೇಲೆ ನಿನ್ ಸೇವೆ ಮಾಡಕ್ಕೆ ಇದೇ ಸರ್ಕಾರಿ ಆಸ್ಪತ್ರೆ ಕಾಯ್ಕೊಂಡ್ ಕೂತಿರುತ್ತೆ. ಈ ಸಲ ನಾನ್ ಕುಯ್ಸ್ಕೊಳ್ಳಲ್ಲ ಅವ್ರು. ಓಹ್ ನೀನೇ ದೊಡ್ಡ ಹೀರೋ, ಅದೇನೋ ಡಾಕ್ಟರ್ ಟೆಸ್ಟ್ ಮಾಡಿಸ್ಬೇಕು ಅಂದ್ರಲ್ಲ ಮಾಸ್ ನಡಿ. ನಂಗ್ ಗೊತ್ತಿತ್ತು ಅಕ್ಲಾಯವಾಗಿ ಬಂದಿದ್ದು ಅಕ್ಲಾಯವಾಗೆ ಹೋಗೋದು. ನಾನ್ ಬೈದೆ ಅಂತ ಇನ್ಯಾವ್ದ ಚಿಲ್ಲರೆ ಕೆಲ್ಸಕ್ಕೆ ಕೈ ಹಾಕ್ಬೇಡ, ಕ್ಲಬ್ಗೆ ಹೋಗು. ಮ್ಯಾನೇಜರ್ ಮೋನನ್ಗೆ ಪೊಮ್ಮಿಗೆ ಹೀಗಾಗಿದೆ ಅಂತ ಹೇಳು, ದುಡ್ಡು ಕೊಡ್ತಾನೆ. ಆ ಜಲ್ಬ್ರಕ್ನ ಹತ್ರನ ನಮ್ ಪರಿಸ್ಥಿತಿ ಕೆಟ್ಟ ಕೆರ ಹಿಡ್ದಿರುವಾಗ ಅವನ್ ಜಲ್ಲೊರ್ಸಕ್ಕೆ ಅವನ ಹತ್ರನೇ ಖರ್ಚು ಫಿಸ್ಕೋಬೇಕಾಗುತ್ತೆ. ಹೋಗ್ ತೊಂಬಾ.
ಕಾವ್ ಸಾಬ್ ಕಾವ್. ಏ ಕಿಶನ್, ಸಾಬ್ಗೆ ಒಂದು ಚಿಲ್ಡ್ ಬಿಯರ್ ತಗೊಂಬಾ, ಬೇಗ ಬಾ. ಓ ಚಂ ಚಂ ಪಮ್ಮಿಕ ಬಾಡಿಗಾರ್ಡ್, ಏನ ನೆನ್ನೆ ಮೇಡಮ್ ಚಕ್ಕರ್ ಹೊಡೆದ್ರು ಅಂತ ಇವತ್ ಲೀವ್ ಹೇಳಕ್ ಬಂದ್ಯಾ? ಹಾ ಸಾಬ್ ತಿನ್ಬಿಟ್ಟಿರೋ ಮೂಳೆ ಇದೆ, ಪ್ಯಾಕ್ ಮಾಡ್ಕೊಡ್ತೀನಿ, ತಗೊಂಡೋಗ್ತಿ ತಿನ್ನಕ್ಕೆ. ಪಾಂಡಿ ಬಚ್ಚನ್, ಎದುಗೆ ಕಾಕಿ ಇದಾವೆ ಅಂತ ನಿಗಡ್ಬೇಡ, ನಿಗದ್ಕೊಂಡ್ಬಿಡ್ತೀಯ. ಬೇಕಾ ಸಾಬ್, ಅಂಡರ್ ವರ್ಲ್ಡ್ ಕಿಂಗ್ ಇವನು, ನನಗೆ ಸ್ಕೆಚ್ ಹಾಕಕ್ ಬಂದಿಯಾನೆ? ಅರೆ ಮಿಯಾ, ನಾನು ಈ ಡ್ಯೂಟಿಗೆ ಬಂದು ಶಾನೆ ಎಕ್ಸ್ಪೀರಿಯನ್ಸ್ ಆಗಿದೆ, ಖಾಕಿ ಇಲ್ದೇನೆ ನಿನ್ನಂಥ ಮಿಯಾವ್ಗಳನ್ನ ಖಲಾಸ್ ಮಾಡ್ಬಿಡ್ತೀನಿ, ಸಮಜೆ? ಬಚ್ಚು, ಈಗ ಯಾಕೆ ಬಂದೆ? ಮಮ್ಮಿ ಹೇಳ್ದೆ ಹೋಗಿದ್ರೆ ನಿನ್ನಂಥ ಬಕೆಟ್ ನನ್ನ ಮಗನ್ ನೋಡಕ್ ಯಾವನ್ ಬರ್ತಾ ಇದ್ದ? ಓ ಪೊಮ್ಮಿ ನೋಡ್ಕೊಂಬಾ ಅಂದ್ಲ, ಕ್ಯೂ ಇವತ್ ರಾತ್ರಿ ಬುಕ್ಕಿಂಗ್ ತಗೋಬೋದಾ? ಆಸ್ಪತ್ರೆ ಶೆಡ್ ಆಗಿರೋಳು, ನೀನ್ ಬುಕ್ಕಿಂಗ್ ತಗೊಂಡ್ರು ಬರಲ್ಲ ಬಿಡು. ಆಸ್ಪತ್ರೆನ ಮೇನೆ ಕುಚ್ ನಹಿಕಿಯ, ಅವಳೆ ಆಸ್ಪತ್ರೆಗೆ ಹೋದ್ಲು? ಟೋಪಿ ಕಿತ್ತಿದ್ಕೆಲ್ಲ ಅರೆಸ್ಟ್ ಮಾಡಕ್ ಆಗೋದಿಲ್ವೋ? ಮೊದ್ಲು ಬಿಯರ್ ತರ್ಸ. ಅರೆ ಕಿಶನ್, ಬೀರ್ ಲೈಕ್ ಯಾರೆ? ಯಾರೆ ಐವಾನ್, ನೆನ್ನೆ ಕೊಟ್ಟಿದ್ ಮಾಂಜ ಸಾಲಿಲ್ವಾ? ಏನ್ ನೆನ್ನೆ ಕೊಟ್ಟಿದ್ ಗೂಸಕ್ಕೆ ಇವನ್ಗೆ ಫ್ರಾಕ್ಚರ್ ಬೋನು, ಹಾಕೋಗಿ ಇಲ್ಲಿಗೆ ಲೈಫೇ ಗಾರು. ಗುರ್ರಾಯಿಸ್ಬೇಡ ಸಾಲೆ, ನಾವು ಕೊಟ್ಟಿರೋದು ಸೂಪರ್ ನೋವಾ, ಆ ಚಮೇಲಿಗೆ ಲಗೇಜ್ ಸಮೇತ ಟಿಕೆಟ್. ಏನಂದ್ಯೋ ಚಪ್ಪ, ನನ್ ಮಗನೇ ನನ್ ತಮ್ಮಿಗೆ ಹೋಗೇನಾ? ಕೊಟ್ಟಿರೋದ್ ಸೂಪರ್ ನೋವ, ಇನ್ಮೇಲಿದ್ದ ದೊಡ್ಡ ಕತೆ. ಹಲೋ, ಗುಡ್ ಮಾರ್ನಿಂಗ್. ನನ್ಗಿಲ್ಲಿ ಪ್ರಾಣ ಹೋಗ್ತಿದೆ, ನೀನ್ ಬೇರೆ ಗುಡ್ ಮಾರ್ನಿಂಗ್ ಅಂತಿದ್ಯಾ? ಪ್ರಾಣ ಇರೋದೇ ಹೋಗೋದಿಕ್ಕೆ, ಆದ್ರೆ ಅದನ್ನ ಎಷ್ಟಿನ ಉಳಿಸ್ಕೊತೀವಿ ಅನ್ನೋದೇ ಚಾಲೆಂಜಿಂಗ್. ಇವ್ರೆ ನನ್ನ ಅವ್ರಿಗೆ ಇವ್ರೆ ಅಂತೆಲ್ಲ ಕರಿಬೇಡ, ನನ್ನ ಹೆಸರು ಪೊಮ್ಮಿ, ಪೊಮ್ಮಿ ಅಂತ ಕರಿ ಸಾಕು. ಓಕೆ ಪಮ್ಮಿ, ನಿನ್ ಗಂಡ ಬಚ್ಚಿ ಎಲ್ಲಿ? ಅವನು ನನ್ ಗಂಡ ಅಲ್ಲ. ಓ ಸಾರಿ, ನೆನ್ನೆ ಜೊತೆಲಿ ಇದ್ದಿದ್ ನೋಡಿ ನಿಮ್ ಗಂಡ ಅನ್ಕೊಂಡೆ. ಜೊತೆಗಿರೋರೆಲ್ಲ ಗಂಡ ಆಗಲ್ಲ. ಓಕೆ, ನಿಮ್ಗೊಂದ್ ಸ್ವಲ್ಪ ಕೋಪ ಜಾಸ್ತಿ ಅನ್ಸುತ್ತೆ, ಕೋಪ ಮಾಡ್ಕೋಬೇಡಿ, ನಿಮ್ಮನಿವತ್ತು ವಾರ್ಡಕ್ ಶಿಫ್ಟ್ ಮಾಡ್ತೀನಿ. ಇನ್ನ ಎಷ್ಟ್ ದಿನ ಇಲ್ಲೇ ಟೆಂಟ್ ಹಾಕ್ಬೇಕು? ನಾನ್ ಆಡ್ತಿರೋ ಮಾತ್ಗೆಲ್ಲ ನೀವ್ ಸರಿಯಾಗಿ ಉತ್ತರ ಕೊಡ್ತಿದೀರ ಅಂದ್ಮೇಲೆ ನಿಮ್ ತಲೆಗೆ ಬಿದ್ದಿರೋ ಏಟಿಂದ ಏನು ಭಯ ಇಲ್ಲ. ಇನ್ ಉಳ್ದಿರೋದು ಬರೀ ಟೆಸ್ಟ್ ಸ್ಕ್ಯಾನು, ಅದನ್ನ ನಿಮ್ ಗಂಡ ಅದೇ ಬಚ್ಚಿ ಬಚ್ಚಿ ಬಂದ ತಕ್ಷಣ ಮಾಡಿಸ್ತಾರಲ್ವಾ? ಆ ಟಪೋರಿ ಎಲ್ ಟಪ್ಪ ಹೊಡಿಯಕ್ ಹೋಗಿರ್ತಾನ, ಜವಾಬ್ದಾರಿ ಇರೋ ಗಂಡ್ಸಲ್ಲ ಅದು. ಅವ್ರ ನಿಮ್ಗೇನಾಗ್ಬೇಕು? ಅವ್ನ್ ನನ್ಗೇನಾಗ್ತಾನೆ, ನಾನ್ ಅವನ್ಗೇನಾದ್ರೂ ಆಗ್ಬೇಕು ಅಷ್ಟೇ. ಅಬ್ಬಾ, ಹಾಗಂದ್ರೆ ಹೊಟ್ಟೆಗಿಲ್ದೆ ಮನೆಗೆ ಬಂದವನ್ಗೆ ಊಟ ಬೇಯಿಸಾಕವಳು ನಾನು, ನಾಲ್ಕ ಸಂಪತ್ಸ್ಕೊಂಬಾ ಅಂದ್ರೆ 40 ಜಗಳ ಆಡ್ಕೊಂಬರೋನು ಅವನು. ಅಯ್ಯೋ ಡೇ ಬಸ್ಯಾ, ಸಿನಿಮಾದಲ್ಲಿ ಲವ್ ತೋರಿಸುವಾಗ ಆಲ್ ಶೇಪ್ನೇ ತೋರಿಸ್ತಾರಲ್ಲ, ಯಾಕೆ ಅಂತ ಹೇಳುಡ. ನನ್ಗೆ ಗೊತ್ತಣ್ಣ, ಏ ಲವ್ ಮಾಡೋದಕ್ಕೆ ಯೂಸ್ ಮಾಡೋದನ್ನೇ ತೋರಿಸಿದ್ರೆ ಸೆನ್ಸಾರ್ನವ್ರು ಕಟ್ ಮಾಡ್ತಾರೆ ಡಾ. ಅದು ತೇರಿ, ಅದು ಪೋಡ. ಓ ಟಪೋರಿ ಗ್ಯಾಂಗ್, ಎನ್ನ ಫುಲ್ ವ್ಯಾಪಾರನ? ಏ ನಮ್ ವ್ಯಾಪಾರ ಎಲ್ಲ ಎಕ್ಕುಟ್ಟೋಗಿ ಅಮ್ಮನ ಪಾದ ಸೇರ್ತು. ಬಚ್ಚಿನ ಮಾಮಗಳೇ ತಗೊಂಡೋದ್ರು. ಯಾರು ಮಾಮಗಳ? ಯಾಕೆ, ಏನ್ ಮಾಡ್ದ? ಏನ್ ಬಚ್ಚಿ ಮಚ್ಚಿ ಆ ಸಿಂಗರ್ ಪಮ್ಮಿಗ್ ಪಾಂಪ ಮಾಡ್ದ? ಏ ಕಸ, ವಾಡ್ ಏಮ್ ಚೆಸ್ ಆಡು ಅಂತ ಆಮೇಲೆ ವಿಚಾರಿಸು, ಮೊದ್ಲು ಬಚ್ಚಿನ ಲಾಕಪ್ ಇಂದ ಬಿಡಿಸು. ಲಾಕಪ್ ಗೆ ಹಾಕ್ಬಿಟ್ರಾ? ಸತ್ತೇಂಡಾ. ಡೇ ನಾ ಅವನಿಗೆ ಅವತ್ತೇ ಹೇಳ್ದೇಡ, ಏನ್ ಕೂಡ ಬಾಯ ಕೋಟಿ ಕೋಟಿ ಸಂಪಾದನೆ ಮಾಡ್ಬೋದು ಅಂತ ದೊಡ್ಡ ಹೀರೋ ತರ ಸಾಂಗ್ ಆಡ್ಬಿಟ. ಏ ಯೋಚನೆ ಮಾಡ್ಬೇಡ, ನಾಳೆ ಶೇಖರಣ್ಣ ಡೆಲ್ಲಿಯಿಂದ ಬರ್ತಾವ್ರೆ, ಅವ್ರ ಕೈಲಿ ಪೊಲೀಸ್ ಮಾಮಗಳಿಗೆ ಫೋನ್ ಮಾಡಿಸಿ ನಾನೇ ಕರ್ಕೊಂಬರ್ತೀನಿಡ. ಡೇ ಡೌಟ್, ನಿನ್ನ ಹತ್ರ ಒಂದು ಡೌಟ್ ಕೇಳ್ತೀನಿ. ನೀಕೂ ಡೌಟಾ? ಡೇ ಕೇಳ, ಈ ಲವ್ ಮಾಡೋರು ಗುಲಾಬಿ ಪೂನೆ ಯಾಕೆ ಕೊಡ್ತಾರೆ ಹೇಳು. ಕೊಟ್ರ ಚಪ್ರ ಯಾವ ನನ್ನ ಮಗಂಗೆ ಗೊತ್ತು,
ಜಿಲೇಬಿ ಮುಡ್ಕೊಳಕ್ ಆಗಲ್ವಲ್ಲ ಅದಕ್ಕೆಡ ಬಿಡ್ರಿ. ಹಲೋ ಪಮ್ಮಿ. ಹ್ಮ್, ಇದೇನಿದ? ನಿನ್ನೆಯಿಂದ ಇದೇ ಬಟ್ಟೆ ಹಾಕೊಂಡಿದ್ದೀರಲ್ಲ, ಅದಕ್ಕೆ ನಾನು ಡ್ರೆಸ್ ತಗೊಂಬಂದಿದ್ದೀನಿ. ಹಾಕೋತೀರಲ್ವಾ? ಹ್ಮ್, ಈ ಗಲೀಜ್ ಬಟ್ಟೆಗಿಂತ ಇದು ಹಾಕೊಳ್ಳೋದೇ ವಾಸಿ. ಕೊಡೋ. ನಿಮ್ಮವ್ರೆಲ್ಲಿ? ಆ ಟಪೋರಿ ಎಲ್ಲೋದ್ನೋ. ಬೆಳಗ್ಗೆ ಕಾಫಿ ತಂದ್ಕೊಟ್ಟೋನು, ಅದೆಲ್ಲ ಬೇಸಾದ್ನೋ. ನಿಮ್ಗೂ ಅವ್ರಿಗೂ ಏನ್ ಸಂಬಂಧ? ನಿನ್ ಕಾಲಲ್ಲಿರೋ ಚಪ್ಪಲಿಗೂ ನೀ ನಿಂತಿರೋ ನೆಲಕ್ಕೂ ಏನ್ ಸಂಬಂಧ ಇರ್ತಾಳೋ ಅದೇ ಸಂಬಂಧ. ನಾನು ಅಂದ್ರೆ ಪ್ರಾಣ ಕೊಡ್ತಾನೆ, ಅದು ದುಡ್ಡು ಕಾಸು ತರಬೇಕು ಅಂದಾಗ ನಾಪತ್ತೆ ಆಗ್ಬಿಡ್ತಾನೆ. ಅನ್ಪಣ್ ನನ್ ಮಗ. ಹೋಗ್ಲಿ ಬಿಡಿ, ಅವ್ರ ಮೇಲಿನ ಕೋಪಕ್ಕೆ ನೀವ್ಯಾಕೆ ಇಷ್ಟು ಬೇಜಾ ಮಾಡ್ಕೋತೀರಾ? ಮತ್ತೆ ಇಷ್ಟು ದಿನ ಅನ್ನ ಹಾಕ್ದವಳು ಇಲ್ಲಿ ಸಾಯ್ತಾ ಬಿದ್ದಾಗ ಒಂದ್ ನಾಯಿ ಬಂದಾದ್ರೂ ತಂದ್ಕೊಡ್ಬಾರ್ದಾ? ಇಂಥವ್ನ ನೀವು ಗಂಡ ಪಂಡ ಅಂತೇಳಿ ಹೊಟ್ಟೆ ಉರಿಸ್ತೀರಾ? ನಿಮಗ್ ನಾನ್ ಊಟ ತಂದ್ಕೊಡ್ತೀನಿ, ಆದ್ರೆ ಟೆಸ್ಟ್ ಸ್ಕ್ಯಾನು ಮಾಡಿಸ್ದೇ ಇರೋಕ್ ಆಗಲ್ಲ. ಬಚ್ಚಿ ಎಲ್ಲಿರ್ತಾರೆ ಅಂತ ಹೇಳಿ, ನಾಳೆ ನಾನೇ ಕರ್ಕೊಂಡ್ ಬರ್ತೀನಿ. ಎಲ್ಲಿರ್ತಾನೆ? ಅದೇ ಕೊಂಪೆಯಲ್ಲಿ. ಏ ಕ್ವಾಟ್ರು, ನಕ್ಕೊಕ್ ಡೌಟ್, ಇದು ಜಿಂಕೆನಾ ಇಲ್ಲ ಹಂಸನಾ ಅಂತ? ನಿಂಬೆ ಹಣ್ಣು. ಈ ನಿಂಬೆ ಹಣ್ಣಿನ ಹುಡುಗಿ ಬಂತು ನೋಡು. ಏ ಕ್ವಾಟ್ರು, ಮೀಟ್ರಿ ಹಾಡ್ ಚೆನ್ನಾಗಿ ಹೇಳ್ತೀರಾ. ನಾವ್ ಸೈಟ್ ಅಷ್ಟೇ ಚೆನ್ನಾಗಿ ಹೊಡಿತೀವಿ. ಹಾಗಾದ್ರೆ ಬಚ್ಚಿ ಅನ್ನೋರ್ ಮನೆ ಎಲ್ಲಿದೆ ಅಂತ ಹೇಳ್ತೀರಾ? ಬಚ್ಚಿನಾ? ಏ ಕ್ವಾಟ್ರು, ಬಚ್ಚಿ ಅಂದರಾಗಿರೋ ವಿಷಯ ಈ ಪಿಗರ್ ಗೊತ್ತಾಗೋದು. ಆ ಬಚ್ಚ ಹಿಂದೆ ನೀವು ಸುತ್ತಿರೋದು ಯಾಕೆ? ನನಗ್ ನಿಮ್ಮಂತ ಲುಚ್ಚಗಳ ಹಿಂದೆ ಸುತ್ತೋ ಅಭ್ಯಾಸ ಇಲ್ವಲ್ಲ ಅದಕ್ಕೆ. ಲುಚ್ಚನಾ? ಮೇಡಮ್, ಅದು ಅವನ್ಗೆ ಮ್ಯಾಚ್ ಆಗುವಂತ ಟೈಟಲ್. 100% ಮ್ಯಾಚಿಂಗ್ ವಿಷಯ ಆಮೇಲೆ ಮಾತಾಡೋಣ, ಮೊದ್ಲು ಅವ್ರ ಮನೆ ಎಲ್ಲಿದೆ ಅಂತ ಹೇಳ್ತೀರಾ? ಹೇಳ್ತೀವಿ ಕಾಕ. ಇಲ್ಲಿ ಯಾವ್ದೋ ಒಂದು ಮಲ್ಯಾಳ ಕುಟ್ಟಿ ಒಂದು ಪಟ್ಟಿ ನುಡ್ಕೊಂಡ್ ಬಂದಿದೆ, ನಿಂಗೇನಾದ್ರು ಗೊತ್ತಿದ್ರ ಬಾಯ್ ಹೇಳು. What is India? ಏನ ನಾಡಿ? ನಂದಿದೆ ಊರು. ಬಚ್ಚಿಯವ್ರ ಮನೆಯಲ್ಲಿ? ಬಚ್ಚಿದು ಮನೆ. ಅಲ್ಲಿ ಮೆಟ್ಟಲು ಹತ್ತಿ ಮೇಲೆ ಹೋದ್ರೆ ಬಚ್ಚಲು ಮನೆ. ಸರಿ. ಪೋವಲ್ಲೇ ಪೋವಲ್ಲೇ, ಅಲ್ಲಿಗ ಯಾರು ಇಲ್ಲಮ್ಮ. ಆ ಮನೆಯಲ್ಲಿರುವ ಪೆನ್ ಕುಟ್ಟಿ ಸರಿಲ್ಲ, ಆಣ್ ಕುಟ್ಟಿ ಸರಿಲ್ಲ, ಕಾಲ ಕೆಟ್ಟೋಗಿದೆ. ನಾವ್ ಎಂತ ಮಾಡ್ಲಿಕ್ಕಾಗ್ತದೆ? ಅದೇ ನನ್ ಬಚ್ಚಿಯವ್ರನ್ನ ಅರ್ಜೆಂಟ್ ಆಗಿ ನೋಡ್ಬೇಕಿತ್ತಲ್ಲ. ಅರ್ಜೆಂಟ್ ಆಗಿ ನೋಡುದಾದ್ರೆ ಎಲ್ಲಿಗೆ ಹೋಗುದಪ್ಪ? ಅವನಿಗೆ ಯಾವ ಬೀದಿ ಸುತ್ತಿದನು? ಅವನು ಯಾವ ಮನೆ ಬಾಗಿಲು ಓಡಿತಿದ್ದನು? ನಾನೇ ಹೇಳುದು. ಹಾಗಿದ್ರೆ ಗವರ್ನಮೆಂಟ್ ಹಾಸ್ಪಿಟಲ್ ಇಂದ ಲಿಲ್ಲಿ ಸಿಸ್ಟರ್ ಬಂದಿದ್ರು ಅಂತ ಹೇಳ್ಬಿಡಿ. ಲಿಲ್ಲಿ ಸಿಸ್ಟರ್? ಅದೇಳುವ ಲಿಲ್ಲಿ ಸಿಸ್ಟರ್ ಕಡಲಿಂದ ಕರ ಪೋಯೋರೆ, ಕಡಲಿಂದ ಕರ ಪೋಯೋರೆ. ಡೇ ಬಚ್ಚಿ, ನಾನ್ ಹೇಳಿದ್ರೆ ನೀನ್ ಕೇಳಲಿಲ್ಲ. ಕೋಟಿ ಮಾಡನ್ ಬಾಯ ಅಂದ್ರೆ ಏನೋ ಚಿಲ್ಲರೆ ಕೆಲಸ ಮಾಡ್ಬಿಟ್ಟು ಮಾಮ ಮನೆಗೆ ಹೋಗ್ಬಿಟ್ಟೆ. ಅದು ಬಿಡು, ಇವತ್ತಿಂದನಾದ್ರೂ ಕೋಟಿ ಮಾಡೋಣ ಬಾ. ಕೋಟಿ ವಿಷಯ ಹಂಗಿಡ್ಲಿ, ಸೂಪರ್ ನೋವಾ ಅಂದ್ರೆ ಏನ್ ಹೇಳು? ಸೂಪರ್ ನೋ ಡೇ, ಸೂಪರ್ ಇದ್ರೆ ಬರ್ತದೆ ನೋಡ. ಸೂಪರ್ ನೋವು ಅದೇಡ ಸೂಪರ್ ನೋವಾ? ಸುಮ್ನೆ ಬಿಟ್ಟೊಡಿ ಬೇಡ ಮಕ್ಕಳ ನನ್ ಮಗನೇ, ಗೊತ್ತಿದ್ರೆ ಹೇಳು. ನೆನ್ನೆ ಆ ಟೌನ್ ನನ್ ಮಕ್ಕಳು ಸೂಪರ್ ನೋವು ಹಚ್ಚುತ್ತಿದ್ದೀವಿ ಅಂದ್ರು, ಪಮ್ಮಿ ಫಿನಿಶ್ ಅಂದ್ರು. ಹಂಗೇನಾದ್ರೂ ಆಗಿದ್ರೆ ಆ ನನ್ನ ಮಕ್ಕಳ ಹರಿಶ್ಚಂದ್ರ ಘಾಟಕ್ಕೆ ತಳ್ಳಿ ಆಮೇಲೆ ಬೇರೆ ಯೋಚನೆ ಮಾಡ್ಬೇಕು. ಏ ಬಚ್ಚಿ, ಸೂಪರ್ ನೋವಾ ಅಂದ್ರೆ ಏನ್ ಗೊತ್ತಾಡ? ಇದು ನಂಬ ಊರ್ ನ್ಯೂಸ್. ಡ್ರಾಪ್ ಕೇಳೋ ಟಪ್ಪರ್ಗಳು ಬೈಕ್ ನಲ್ಲಿ ಹಿಂದೆ ಕೂತ್ಕೊಂಡು ಇಂಜೆಕ್ಷನ್ ಚುಚ್ಬಿಡ್ತಾರೆ, ಅದೇಡ ಸೂಪರ್ ನೋವಾ? ಆಮೇಲೆ ಸಾವ್ ಗ್ಯಾರಂಟಿಡ? ಹಂಗಾದ್ರೆ ಆ ನನ್ನ ಮಕ್ಕಳು ಪಮ್ಮಿಗೆ ಅದನ್ನ ಚುಚ್ಬಿಟ್ಟವ್ರೆ ಅಂತೀಯಾ? ಏನಿದೆ? ಆಹಾ, ಅಡೇಂಗಪ್ಪ, ಏನ್ ಮಾಮನ್ ಮಗಳೇ. ಡೇಯ್, ಒಂದ್ ಪುರುಷ ಬಂದಿದ್ದಾನೆ ಟೀ ಕುಡ್ಸಲ್ವಾ? ಅಡ್ಡ ಬಂದಿರ್ಚಿ 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 ನಾಚಿಕೆ ಬಂದಿರ್ಚಿ. ಏ ಯೋಚನೆ ಬಿಡು ಬಚ್ಚಿ, ಏನು ಆಗಲ್ಲ, ಟೀ ಕುಡಿ. ಏನ ಬಚ್ಚಿಯೇ? ಬಚ್ಚಿ, ನಿನ್ನನ್ನು ಹುಡುಕಿಕೊಂಡು ಒಂದು ಚಂದದ ಹುಡುಗಿ ಬಂದಿತ್ತು ಗೌರ್ಮೆಂಟ್ ಆಸ್ಪತ್ರೆ ನರ್ಸ್ ಅಂತೆ, ಲಿಲ್ಲಿ ಅಂತ. ಕಸ ದುಡ್ಡು ಕೊಡು, ಅರ್ಜೆಂಟಾಗಿ ಹೋಗ್ಬೇಕು. ಹಿಡ್ಕ ಬೇಕು ಕೊಡು. ಎಷ್ಟಿದೆ ಎಣಿಸ್ಲಿಲ್ಲಡ ಯಜಮಾನ್. ಯು ನೋ ವಾಟ್ ಈಸ್ ಇಂಡಿಯಾ? ಸೂಪರ್ ನೋವಾ. ಹೋಳ, ವಾಟ್ ಈಸ್ ಸೂಪರ್ ನೋವಾ?
ಪಮ್ಮಿ. ನಿನ್ ತಲೆಯಲ್ಲಿ ಏನಿದೆ ಬಚ್ಚಿ? ನನ್ನ ಹೆಗ್ಣಕ್ ಬಿಲ್ದಲ್ಲಿ ಬಿಸಾಕಿ ನೀನ್ ಯಾವ ರಾಜ ಬೀದಿಯಲ್ಲಿ ಮೆರವಣಿಗೆ ಮಾಡಕ್ ಹೋಗಿದ್ಯೋ? ಒಂದೊಟ್ಟ ಕಾಫಿ ನೀರು ತಂದ್ಕೊಂಡ್ರೆ ಹಚ್ಕೊಂಡ್ ಸಾಯ್ತಾ ಇದೀನಿ. ನೀನ್ ಯಾವ ಜೊತೆ ಪಂಟಡಿಗೆ ಹೋಗಿದ್ಯೋ ಹೇಳು, ಹೇಳು, ಹೇಳು. ಸರಿ, ಈಗ ನಾನು ಬಂದಿದ್ದೀನಿ. ಅವಳೆಲ್ಲಿ ಅಂತ ಹೇಳು. ಅವಳು ಅಂದ್ರೆ ಯಾರು? ಅದೇ ಆ ನೈಟ್ ಡ್ಯೂಟಿ ನರ್ಸು ಲಿಲ್ಲಿ. ಅವಳು ಹಾಗಲೆಲ್ಲ ನೀನೆಲ್ಲಿ ಅಂತ ಕೇಳ್ತಾಳೆ. ನಾಪತ್ತೆ ಆಗಿದ್ ನೀನು ಬಂದ ತಕ್ಷಣ ಅವಳೆಲ್ಲಿ ಅಂತ ಕೇಳ್ತೀಯ? ಆ ಸಿಸ್ಟರ್ ನನ್ನ ಹುಡ್ಕೊಂಡು ಮನೆ ಹತ್ರ ಬಂದಿಲ್ಲಂತೆ, ಅದಕ್ಕೆ ಕೇಳ್ದೆ. ಬರ್ತಾಳೆ, ಬರ್ತಾಳೆ, ಬರ್ದೆ ಇನ್ನೇನ್ ಮಾಡ್ತಾಳೆ? ನೀನು ಹಿಂದೂ ಮುಂದಿಲ್ದಿರೋ ಟಪೋರಿ, ಅವಳು ಊರ್ ಬಿಟ್ಟು ಬಂದಿರೋ ಮಿಟುಕ್ಲಾಡಿ. ಇಬ್ರು ನನ್ ಮನೆನೇ ಅರಮನೆ ಮಾಡ್ಕೊತೀರಿ, ನನ್ ಇಲ್ಲಿ ಸಾಯಕ್ ಬಿಟ್ಟು ಹೊಟ್ಟೋಗ್ಬಿಡ್ತೀರಿ ಅಲ್ವಾ? ನಿನಗೆ ಆಮೇಲೆ ಉತ್ತರ ಕೊಡ್ತೀನಿ, ಮೊದ್ಲು ಅವಳನ್ನ ಮಾತಾಡ್ಸಿ ಬರ್ತೀನಿ. ಬೇಡ ಬೇಡ, ನೀನ್ ಇಲ್ಲಿ ಬರ್ಲೇ ಬೇಡ, ಅಲ್ಲೇ ಇರು. ಹನಿ ಮುನ್ ಮಾಡ್ಕೊಂಡು ಇಬ್ರು ಹಾಯಾಗಿರಿ, ನನ್ಗೇನು? ಸಿಸ್ಟರ್, ಲಿಲ್ಲಿ ಇಲ್ಲಿ ಮನೆಗೆ ಹೋಗಿದ್ದಾರೆ. ಅವ್ರ ಮನೆ ಇಲ್ಲಿ. ಇದು ಲಿಲ್ಲಿ ಮನೇನ? ತುಳಸಿ ಕಟ್ಟೆ ಬೇರೆ ಇದೆ. ಆ ಸಿಸ್ಟರ್ ನನಗೆ ಡ್ಯೂಪ್ ಮಾಡ್ಬಿಟ್ಲ. ಬೀಗ ಹಾಕಿರೋ ಮನೇಲಿ ಗಂಟೆ ಬಡ್ಸೋರು ಯಾರು? ನೀವಿಲ್ಲಿದ್ದೀರಾ? ಬಂದೆ ಅಜ್ಜಿ. ಅಜ್ಜಿ ನಾನ್ ಬಂದಿದ್ದೀನಿ, ಗಂಟೆ ಬಾರಿಸ್ಬೇಡಿ. ನಿಮ್ಮಂಥ ಮಕ್ಕಳಿದ್ರೆ ಎಂಥವ್ರಿಗೂ ಇಂಥ ಗತಿನೇ ಬರೋದು. ನೀವು ನಿಮ್ಗೆ ಊಟ ಹಾಕಿದ ಪಮ್ಮಿನ ನೋಡ್ಕೊಳ್ದೆ ನಾಪತ್ತೆ ಆಗ್ತೀರಿ, ಯಾರ್ದೋ ಮನೆಗೆ ಕಳ್ಳನ್ ತರ ನುಗ್ತೀರಿ. ಈ ತಾಯಿ ಮಗನೂ ಹಾಗೇನೆ, ಈಕೆ ನೋಡ್ಕೊಳ್ದೆ ಅದೆಲ್ಲ ದುಡ್ಡು ಕೊಳ್ಳೆ ಹೊಡಿತಿದಾನೋ ಏನೋ. ಅಜ್ಜಿ ಗಂಜಿ ಮಾಡ್ಕೊಂಡು ಬರ್ತೀನಿ. ಹೇಳಿ. ಅದೇ ಪಮ್ಮಿ. ಏನು? ಆ ತರ್ಲೆಗಳು ಪಮ್ಮಿಗೆ ಸೂಪನ್ನು ಹಚ್ಚುತ್ತಿದ್ದಾರಂತೆ. ಪಮ್ಮಿಗೆ ಯಾವುದು ಕೆಟ್ಟ ಕಾಯಿಲೆ ಬರುತ್ತಂತೆ, ಪಮ್ಮಿ ಸಾಯ್ತಾಳಂತೆ. ಯಾರೋ ಏನೋ ಚುಚ್ಚಿದ್ರೆ ಯಾವ ಕಾಯಿಲೆನೂ ಬರಲ್ಲ. ಆದ್ರೂ ಪಮ್ಮಿ ಸಾಯ್ಬಾರ್ದು, ಸಾಯ್ಬಾರ್ದು. ಗಾಬರಿ ಆಗ್ಬೇಡಿ, ನಾನು ಹಾಸ್ಪಿಟಲ್ಗೆ ಬರ್ತೀನಿ, ಎಲ್ಲ ಟೆಸ್ಟ್ ಮಾಡ್ಸೋಣ. ಹ್ಮ್ ಪಮ್ಮಿ, ಯಾರು ಬಂದಿದ್ದಾರೆ ನೋಡಿ. ಓ, ಪಾರ್ಕ್ ಅಲ್ಲಿ ಡುಯೆಟ್ ಹಾಡ್ಬೇಕಾಗಿರೋ ಟಪೋರಿಗಳು ಇಲ್ಲಿವರೆಗೂ ಬಂದ್ಬಿಟ್ರಾ? ಎಲ್ಲಿಗೆ ಬಂತಮ್ಮ ನಿಮ್ಮಿಬ್ಬರು ಲವ್ವು? ಪಮ್ಮಿ ನೀನು ನೀನ್ ಹೇಳ್ಬೇಕಾಗಿಲ್ಲ. ಮೊದ್ಲು ನನ್ ಈ ಕೊಂಪೆಯಿಂದ ಸಾಕ್ಸು, ನನ್ ಮನೇಲಿ ನಾನು ಹೇಗಾದ್ರೂ ಸತ್ಕೊಂತೀನಿ. ಆಮೇಲೆ ನೀವಿಬ್ರು ಈ ಆಸ್ಪತ್ರೆಯಲ್ಲಿ ಟಿಂಚರು ಅಯೋಡಿನ್ ಬ್ಯಾಂಡೇಜ್ ಮಧ್ಯೆ ಲವ್ ಆದ್ರೂ ಮಾಡ್ಕೊಳ್ಳಿ, ಮಕ್ಕಳಾರ ಎತ್ಕೊಳ್ಳಿ. ಪಮ್ಮಿ ಅದು ಮೊದ್ಲು ನಿಮ್ಗಾಗ್ಬೇಕಾಗಿರೋ ಟೆಸ್ಟ್ಗಳನ್ನ ಮಾಡ್ಸೋಣ, ಆಮೇಲೆ ಈ ವಿಷಯ ಮಾತಾಡಿದ್ರಾಯ್ತು. ಬನ್ನಿ ಬನ್ನಿ ಪಮ್ಮಿ. ಹ್ಮ್ ಬನ್ನಿ ಪಮ್ಮಿ. ನಿಮ್ಗೊಂದು ನಿಜ ಹೇಳ, ಬಚ್ಚಿ ನೀವ್ ಅನ್ಕೊಂಡಿರೋಷ್ಟು ಕೆಟ್ಟವ್ರೇನಲ್ಲ. ನಿಮಗ್ ಟೆಸ್ಟ್ ಸ್ಕ್ಯಾನ್ ಮಾಡಿಸ್ಬೇಕು ಅಂತ ಎರಡು ದಿವಸದಿಂದ ತುಂಬಾ ಕಷ್ಟಪಟ್ಟು ದುಡ್ಡು ತಂದಿದ್ದಾರೆ. ಅವ್ರಿಗೆ ನೀವು ಅಂದ್ರೆ ಲವ್. ಪಮ್ಮಿ ನೋಡ್ಕೊಂಡು ಓಡಾಡು ಅಂತ ಎಷ್ಟತಿ ಹೇಳಿದೀನಿ ನಿನ್ಗೆ? ಅದ್ಸರಿ, ನೀನ್ ಯಾಕೆ ನನ್ ಬಯ್ಯೋದು? ನಿನ್ಗೆ ಏನು ಆಗ್ಬಾರ್ದು, ನೀನ್ ಯಾವಾಗ್ಲೂ ನಗ್ತಾ ಕುಣಿತಾ ಬೈತಾ ನಮ್ ಜೊತೆನೆ ಓಡಾಡ್ಕೊಂಡಿರ್ಬೇಕು.
ಬಚ್ಚಿ. ಹಾ, ಟೆಸ್ಟು? ಟೆಸ್ಟ್ ಎಲ್ಲ ಆಯ್ತು. ರಿಪೋರ್ಟು? ರಿಪೋರ್ಟ್ ನಾಳೆ ಬರುತ್ತೆ, ನೀವು ಇವ್ರನ್ನ ಮನೆ ಕರ್ಕೊಂಡು ಹೋಗ್ಬೋದು. ಹುಷಾರು ಪಮ್ಮಿ. ಡಪ್ಪ ನಿಲ್ಸ. ಹಲ್ಲು ಟಕಾಲ್ ನನ್ನ ಮಗನೇ, ನಾವು ಮನೆಗೆ ಹೋಗ್ತಿದೀವ, ಟಿಕೆಟ್ ತಗೊಂಡಕ್ಕೆ ಹೋಗ್ತಾ ಇದೀವ. ಪಮ್ಮಿ ಇಡೋದು ಗೊತ್ತಾಗಲ್ವಾ? ನಿಧಾನ ಕೊಡ್ಸಲ್ಲ. ನಿಧಾನ ಪಮ್ಮಿ. ನಾನಾಗ್ಲೇ ನಿನ್ ಹೇಳಲಿಲ್ವಾ? ಪಮ್ಮಿ, ಒಂದ್ ನಿಮಿಷ ಇರು. ನಾನಿದೀನಿ, ನನ್ ಪ್ರಾಣ ಹೋದ್ರು ಸರಿ ನಿನ್ ಕೈ ಬಿಡಲ್ಲ ಕಣೆ. ಬಾಪಮ್ಮಿ, ನಿನಗೆ ಎಂತ ಸುಪ್ಪತ್ಕೆ ರೆಡಿ ಮಾಡಿದ್ದೀನಿ. ಬಚ್ಚಿ, ನೀನ್ ಯಾಕೆ ಇಷ್ಟೊಂದು ಮಸ್ಕ ಹೊಡ್ತಿದ್ಯಾ ಅಂತ ನನಗೆ ಗೊತ್ತು. ಯಾಕೆ ಸುಮ್ನೆ ತಾಚಿ ಮಾಡು ಅಂದ್ರೆ ತಲೆ ಎಲ್ಲ ಮಾತಾಡ್ತೀಯ? ಮಲ್ಕೋ. ಸಿಸ್ಟರ್, ಬಿಪಿ ಆಪರೇಟರ್ಸ್ ಕೊಡಿ. ಒಂದು ಆಂಟಿಬಯೋಟಿಕ್ ಇಂಜೆಕ್ಷನ್ ಕೊಡಿ. ನೀವೇ ಕೊಡಿ. ಅಲ್ಲಿ ಆ ಡಾಕ್ಟ್ರು, ಇಲ್ಲಿ ನೀವು, ಸರಿಯಾಗಿದ್ದೀರಾ? ನಮಸ್ಕಾರ ಡಾಕ್ಟರ್. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಏನಾಗಿದೆ ಡಾಕ್ಟರ್? ಸತ್ಯ ಅಂದ್ರೆ ನೀವೇನಾ? ಹೌದು ಡಾಕ್ಟರ್, ಸತ್ಯ ಅಂದ್ರೆ ನಾನೇ. ಸ್ವಲ್ಪ ಬರ್ತೀರಾ? ಎಲ್ಲಿಗೆ? ಅದು ನಮ್ಮ ಹುಡುಗಂಗೆ ಯಾರೋ ಕುರ್ಪ್ ಹಾಕ್ಬಿಟ್ಟಿದ್ದಾರೆ, ಸ್ವಲ್ಪ ಬಂದು ನೋಡ್ತೀರಾ ಸರ್? ಅಯ್ಯೋಯ್ಯೋ, ಇದು ಪೊಲೀಸ್ ಕೇಸು, ನಾವು ಬರೋ ಹಾಗಿಲ್ಲ. ಏನ್ ಸರ್ ನೀವು? ಎಲ್ಲಿಗೆ ಹೋಗ್ಬೇಕು? ಇಲ್ಲೇ ತುಂಬಾ ಹತ್ರ ಸರ್. ದೂರ ಆದ್ರೆ ದುಡ್ಡು ಜಾಸ್ತಿ ಆಗುತ್ತೆ. ಧಾರಾಳ ಕೊಡೋಣ ಸರ್, ನಮ್ಮ ಹುಡುಗ ಬದುಕ್ತಾನೆ ಅಂದ್ರೆ ಎಷ್ಟು ಬೇಕಾದ್ರೂ ಕೊಡೋಣ. ಹಾಗಾದ್ರೆ ನಡೀರಿ, ಹೋಗೋಣ. ಬನ್ನಿ, ಹೊರಡಣ. ಇನ್ನೂ ಎಷ್ಟು ದೂರ ಅಣ್ಣಯ್ಯ? ಇಲ್ಲೇ ನಡೀರಿ ಸರ್, ಇಲ್ಲೇ. ಇಷ್ಟು ದೂರ ಆದ್ರೆ ನನ್ನ ರೇಟ್ ಜಾಸ್ತಿ ಆಗುತ್ತೆ ಅಷ್ಟೇ. ಆಯ್ತು, ನಡೀರಿ ಸರ್. ಯೋ, ಈ ಭೂತ್ ಬಂಗ್ಲೆಯಲ್ಲಿ ಯಾವನೇ ಇರ್ತಾನೆ ಸರ್? ನಾವು ಎಚ್ ಕೆ ಇಲ್ಲೇ ಕರ್ಕೊಂಡ್ಬಂದು ಕುರ್ಪಾಕೋದು ಸರ್. ನಡೀರಿ ಸರ್, ನಮ್ಮ ಹುಡುಗ ಇಲ್ಲೇ ಇದ್ದಾನೆ. ಬನ್ನಿ ಸರ್, ಬನ್ನಿ. ಶಿಷ್ಯ, ಇನ್ ಸಾಯೋವರೆಗೂ ಯಾವ ಹುಡುಗಿ ಸೂಟ್ ಕೇಸ್ನೂ ಸವರಬಾರ್ದು.
ಅಂಕುರ್ಪಾಕಿದೀನಿ ನಾಪ್ಕ ಇರ್ಲೆ. ಶಿಷ್ಯ, ಒಂದ್ ತುದಿ ಕುರ್ಪ ಹಾಕಿದ್ರೆ ಚೇಂಜ್ ಆಗೋ ಜೀವ ಅಲ್ಲ ನಿಂದು, ಇನ್ನೊಂದ್ ತುದಿಗೂ ಮಾರ್ಕ್ ಹಾಕ್ತೀನಿ. ಇದನ್ನ ತಿರುಪ್ತಿ ಅಜಾಂತಿ ಅಂತಾರೆ. ಅರ್ಧ ಕ್ರಾಪ್ ಇಟ್ಕೊಂಡು ನಿನ್ನ ಊರಿಗೆ ಬರಕ್ಕಾಗಲ್ಲ. ಮಲಗಕ್ಕೆ, ಕೂರಕ್ಕೆ, ನಡೆಯಕ್ಕೆ ಬುಡುಕಾಗಿರೋ ಗಾಯ ಬಿಡಲ್ಲ. ಹುಡುಗಿರಂದ್ರೆ ನೀನ್ ಜೊಲ್ ಸುಡ್ಸಕ್ಕಿರೋ ಬೊಂಬೆಗಳಲ್ಲ ಅಂತ ಅರ್ಥ ಆಯ್ತನ ಶಿಷ್ಯ? ಪೇಷಂಟ್ಗೆ ಆಂಟಿಬಯೋಟಿಕ್ ಕೊಟ್ಟಿದ್ದೀನಿ, ಡಾಕ್ಟರ್ ಬರೋರ್ಗೂ ಏನು ಪ್ರಾಬ್ಲಮ್ ಇಲ್ಲ. ಸರಿ ಅಮ್ಮ. ಏನ್ರಿ ಆಗ್ಲೇ ಕಾಣಿಸ್ಕೊಂಡ್ರಿ, ಅಷ್ಟ ಬೇಗ ಎಲ್ಲ ಅಪತ್ತೆ ಆಗ್ಬಿಟ್ರಿ? ಆ ಡಾಕ್ಟರ್ ನಿಮ್ಗೇನೋ ತರ್ಲೆ ಮಾಡ್ದ ಅಂತ ಹೇಳಿದ್ರಲ್ಲ, ಇನ್ಮೇಲೆ ಏನು ಮಾಡದೇ ಇರಂಗೆ ಏರ್ಪಾಡು ಮಾಡಿದ್ದೀನಿ. ಏನ್ ಏರ್ಪಾಡು ಮಾಡಿದ್ದೀರಾ? ಏನು ಇಲ್ಲ, ಆ ನನ್ ಮಗನ್ ಸುಟ್ ಕೇಸ್ಗೆ ನೈಸ್ ಆಗಿ ಒಂದು ಕುರ್ಪ್ ಹಾಕಿದೀನಿ ಅಷ್ಟೇ. ಬಿಟ್ಟಾಕ್ರಿ ಅದನ್ನ. ನೀವ್ ಬಿಡು ಅಂದ್ಬಿಟ್ರೆ ನನಗ್ ಬಿಡೋದಿಕ್ಕಾಗಲ್ಲ. ನೀವ್ ಯಾರಿಗೋ ರೇಜರ್ ಹಾಕ್ಬಿಟ್ರೆ ಯಾವ್ದು ಸರಿ ಹೋಗಲ್ಲ. ಆ ನನ್ ಮಗ. ಹಲೋ ಮಿಸ್ಟರ್, ನನ್ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಿಕ್ಕೆ ಮೆಡಿಕಲ್ ಕೌನ್ಸಿಲ್ ಇದೆ, ಅದಕ್ಕೋಸ್ಕರ ನೀವ್ ಯಾರನ್ನೋ ಮ್ಯಾನ್ ಹ್ಯಾಂಡಲ್ ಮಾಡೋದು ತುಂಬಾ ತಪ್ಪು. ಸರಿ, ಆಗಿದ್ದಾಗೋಯ್ತು. ಈಗ ನಿಮ್ ದೇವಸ್ಥಾನಕ್ ಹೋಗಿ ಆಮೇನ್ ಅಂತ ಹೇಳಿ 40 ಕ್ಯಾಂಡಲ್ ಹಚ್ಬಿಡ್ತೀನಿ, ಸರಿನಾ? ಈಗ ಪಮ್ಮಿ ವಿಷಯ ಹೇಳಿ, ಅವಳ ಟೆಸ್ಟ್ ಸ್ಕ್ಯಾನ್ ಏನಾಯ್ತು? ಏನೂ ಆಗಿಲ್ಲ. ಅಂದ್ರೆ ಪಮ್ಮಿ ಅವ್ರಿಗೆ ಯಾವ ಖಾಲೆನೂ ಇಲ್ಲ. ಮತ್ತೆ ಸೂಪರ್ ನೋವಾ? ನೋವೇ ಇಲ್ದಿದ್ಮೇಲೆ ಸೂಪರ್ ನೋವಾ ಏನ್ ಮಾಡತ್ತೆ? ಹಂಗಾದ್ರೆ ಪಮ್ಮಿಗೆ ಏನು ಇಲ್ಲ? ಏನೂ ಇಲ್ಲ. ನೋ ಪ್ರಾಬ್ಲಮ್, ಏನೂ ಆಗಿಲ್ಲ. ನನಗ್ ಖುಷಿ ಆಗೋ ಮಾತಾಡ್ದವ್ರಿಗೆ ನಾನೇನ್ ಮಾಡ್ಬೇಕು ಹೇಳ್ರ? ಒಂದು ಹೂವ ಕೊಡಬೇಕು. ಒಂದು ಚುಮ್ಮ ಕೊಡು ಬಚ್ಚೆ. ಸಿಂಪ್ಲಿ ಒಂದು ಉಂಗ್ರ ಓದ್ಸು ಬ್ರದರ. ದಟ್ಸ್ ರೈಟ್, ಅದೇ ಸರಿ. Do you know what is hey, India? ನನ್ನ ಈಗ ಕಾಂತ ಐಎಸ್ ಕಾಂತ ಕರೀತಿದ್ದೆ, ಜಾಗ ಬಿಡ ಇಂಡಿಯಾ ಕುಡ್ಕ. ಇಂಡಿಯಾ ಇಸ್ ಮ್ಯಾಗ್ನೆಟ್, ಐಎಸ್ ಕಾಂತ್. ಡಾಕ್ಟ್ರೆ, ನಮ್ಮ ಹುಡುಗನ ರಿಪೋರ್ಟ್ ನೋಡಿದ್ರ? ಯಾವಾಗ ಡಿಸ್ಚಾರ್ಜ್ ಮಾಡ್ತೀರಾ? ನನ್ ಚೇಂಬರ್ಗೆ ಬಾರಮ್ಮ. ಆಯ್ತು ಡಾಕ್ಟ್ರೆ. ಡಾಕ್ಟರ್, 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 ನಂಗೆ ಕರೀತಿದ್ರು ನೀವು ಹೋಗ್ತಾನೆ ಇದ್ದೀರಲ್ಲ. ಅಯ್ಯಾ, ಇನ್ಮೇಲೆ ನಿನ್ ಜೊತೆ ಮಾತಾಡೋದೇ ಬೇಡ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಮ್ಮ. ಯಾಕೆ ಡಾಕ್ಟರ್, ಏನಾಯ್ತು? ಅಯ್ಯಾ, ಏನೋ ಗೊತ್ತಾಗದೆ ಮುಟ್ಟಿದ್ದಕ್ಕೆ ಆ ನಿನ್ ಬಾಯ್ ಫ್ರೆಂಡ್ ನನ್ನ ಕುರುಪ ಹಾಕ್ಬಿಟ್ಟ. ಇನ್ನೇನಾದ್ರೂ ನಾನು ನಿನ್ ಜೊತೆ ಮಾತಾಡೋದನ್ನ ನೋಡಿದ್ರೆ ನನ್ನ ನಾಲ್ಗೇನೇ ಕತ್ತರಿಸ್ಬಿಡ್ತಾನೆ. ಆ ಗೋಳೆಲ್ಲ ಯಾಕಮ್ಮ, ನಿನ್ ಸಹವಾಸನೇ ಬೇಡ. ವಿಶ್ ಯು ಹ್ಯಾಪಿ ಲವ್ ಲೈಫ್. ಸಿಸ್ಟರ್ ತಗೊಳ್ಳಿ. ಏನಿದು? ನಿಮ್ ಬಾಯ್ ಫ್ರೆಂಡ್ದು ಉಂಗ್ರ. ಡಾಕ್ಟರ್ಗೆ ಕುರ್ಪ ಹಾಕಿರೋನು, ಉಂಗ್ರ ನನ್ನ ಹತ್ರ ಇದೆ ಅಂತ ನನಗೂ ಕುರ್ಪ ಹಾಕ್ಬಿಟ್ರೆ? ಬೇಡ ಸಿಸ್ಟರ್, ಈ ಉಂಗ್ರ ನಿಮ್ಮ ಹತ್ರ ಇರೋದೆ ಒಳ್ಳೇದು. ಚಿಕ್ಕು, ನಿಮ್ ಗುರು ಎಲ್ಲ? ನಮ್ಗೇನು ಗೊತ್ತಕ್ಕ, ನಾವ್ ಇಲ್ಲಿ ಗೋಲಿ ಆಡ್ತಿದೀವಿ, ನಮ್ ಗುರು ಇನ್ನೆಲ್ ಗೋಲಿ ಆಡ್ತಿದ್ದಾನ. ಆ ಟಪ್ಪೋರಿ ಎಲ್ಲ ಹಾಳಾಗೋದ್ನ. ಏನ್ ಬಂದಿದ್ದು? ನರ್ಸ್ಗಳು ಹೂ ಮುಡಿಯೋ ಹಾಗಿಲ್ಲ. ಮುಡ್ಕ ಅಂತ ಯಾವ ಟಪೋರಿ ನನ್ ಮಗ ಹೇಳ್ದ? ಇಡ್ಕ ಹೂವ ಜೋಪಾನ. ಹಲೋ ಬ್ರದರ್, ಚಮೇಲಿ ಪಮ್ಮಿಗೆ ದೊಡ್ಡ ಕಾಯಿಲೆ ಅಂತ ಈ ಸಿಸ್ಟರ್ ಕಾಳಾಗ್ತಾ ಇದೆಯಾ? ಏನಂದೆ? ನನ್ ಪಮ್ಮಿ ಕಾಯಿಲೆನಾ? ಸೂಪರ್ ನೋವಾ ಕೊಟ್ಮೇಲೆ ಏಡ್ಸ್ ಬರೋದ್ ಗ್ಯಾರಂಟಿ ಗುರು. ಬಚ್ಚಿ, ಏನ್ ಮಾಡ್ತಿದ್ದೀರಾ? ಈ ಹಲ್ಲು ಡಕ್ಕ ನನ್ ಮಗ ಏನ್ ಹೇಳ್ದ ಗೊತ್ತಾ?
ನಾನೇನ್ ಸುಳ್ಳು ಹೇಳ್ತಿಲ್ಲ ಬ್ರದರು, ನನಗ್ ಬಂದಿರೋ ಕಾಯಿಲೆನೆ ಚಮ್ 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 ಅಲ್ಲಿ ಪಮ್ಮಿಗೂ ಬರೋದು. ಹಲೋ ಮಿಸ್ಟರ್, ನಿಮಗ್ ಬಂದಿರೋ ಕಾಯಿಲೆನೆ ಪಮ್ಮಿಗೂ ಬರುತ್ತೆ ಅಂತ ಅದ್ ಹೇಗ್ರಿ ಹೇಳ್ತೀರಾ? ಹೇಗೆ ಅಂದ್ರೆ, ಅವತ್ ರಾತ್ರಿ ಈ ಬ್ರದರ್ನ ಬೀದಿಲಿ ಇಟ್ಟಾಡ್ಸ್ಕೊಂಡ್ ಹೊಡೆಯುವಾಗ ನನ್ ದೋಸ್ತ್ಗಳು ನನ್ ಮೈಲಿರೋ ರಕ್ತ ತೆಗೆದು ಇವನಿಗೆ ಚುಚ್ಚಬೇಕು ಅಂತಿದ್ರು. ಅಷ್ಟರಲ್ಲಿ ಆ ಚಮೇಲಿ ಪಮ್ಮಿ ಅಡ್ಡ ಬಂದ್ಲು, ಇವನು ಜಸ್ಟ್ ಮಿಸ್ ಆದ. ನನ್ ಮೈಯಲ್ಲಿರೋ ರಕ್ತ ಚಮೇಲಿ ಪಮ್ಮಿ ಮೈಗೆ ಸೇರ್ಕೊಂಬಿಡ್ತು. ನನಗ್ ಬಂದಿರೋ ಕಾಯಿಲೆನೆ ಅವಳಿಗೂ ಬರೋ ಗ್ಯಾರಂಟಿ. ಯಾರಿಗೋ ಏನೋ ಚುಚ್ಚಿಬಿಟ್ರೆ ಏಡ್ಸ್ ಬರಲ್ಲ ಕಣ್ರಿ. ನನಗೆ ಯಾರೋ ಸೂಪರ್ ನೋವಾ ಚುಚ್ಚಿದಾಗ ಡಾಕ್ಟರ್ ಹೇಳಿದ ಮಾತು ಇದೆ, ಆದ್ರೆ 6 ತಿಂಗಳಾದ್ಮೇಲೆ ನನಗ್ ಬಂದಿದ್ದ ಕಾಯಿಲೆನೂ ಅದೇ, 6 ತಿಂಗಳಾದ್ಮೇಲೆ ಪಮ್ಮಿಗೆ ಬರೋದು ಅದೇ. ಏಯ್, ನಿಮ್ ಪಮ್ಮಿಗೆ ನನ್ ಪರವಾಗಿ ಹೇಳ್ಬಿಡು, ವೆಲ್ಕಮ್ ಟು ದಿ ವರ್ಲ್ಡ್ ಆಫ್ ಏಡ್ಸ್. ಇಲ್ಲ, ಪಮ್ಮಿ ಸಾಯ್ಬಾರ್ದು, ಪಮ್ಮಿ ಸಾಯ್ಬಾರ್ದು. ಅದೆಷ್ಟು ದುಡ್ಡು ಬೇಕಾದ್ರೂ ನಾನು ತಗೊಂಬರ್ತೀನಿ, ಅದೆಷ್ಟು ಕೋಟಿ ಬೇಕಾದ್ರೂ ನಾನು ಬಾಚ್ಕೊಂಬರ್ತೀನಿ, ಪಮ್ಮಿ ಮಾತ್ರ ಸಾಯ್ಬಾರ್ದು. ನಾನ್ ನಂಬಲಣ. ಅಯ್ಯೋ ನೀನಾ? ಅಯ್ಯೋ, ಹಂಗಂದ್ರೆ ಬಚ್ಚಿ ಕೋಟಿ ಮಾಡಕ್ಕೆ ರೆಡಿ ಅಂತ ಹೇಳ್ಬೋದಡ? ಹ್ಮ್, ನಾನು ಅರ್ಜೆಂಟಾಗಿ ಕೋಟಿ ಮಾಡ್ಬೇಕು. ಏಯ್, 90ಗೆ ಕಾಸಿದ್ರೆ ಸಾಕುಡ ಅಂತ ಹೇಳ್ತಿದ್ದೋನು, ಅರ್ಜೆಂಟಾಗಿ ಯಾಕೆ ಕೋಟಿ ಮಾಡ್ಬೇಕು? ಏಯ್, ಅದನ್ನೆಲ್ಲ ಕಟ್ಕೊಂಡು ನಿನ್ಗೇನೋ ಆಗ್ಬೇಕು, ನಾಳೆ ಬೆಳಿಗ್ಗೆ ಒಳಗೆ ನನ್ನ ಹತ್ರ ಕೋಟಿ ದುಡ್ಡು ಇರ್ಬೇಕು, ಅದಕ್ಕೇನ್ ಮಾಡ್ಬೇಕು ಅದನ್ನ ಹೇಳು. ಅಷ್ಟು ಸಿಂಪಲ್ ಆಗಿ ಕೋಟಿ ಬರಲ್ಲ ಕಣ್ಣ, ಬಾ ನನ್ ಜೊತೆ. ಎಲ್ಲಿಗೆ? ಬಾಡ ಹೇಳ್ತೀನಿ. ಈಗ ಕ್ವಶನ್ ಕೇಳೋದು ನೀ ಇಲ್ಲ, ನಾ. ನಮ್ಮ ದೇಶದಲ್ಲಿ ಸೆಕ್ಸಿಸ್ ಯಾರು ಮಾತಾಡೋದಿಲ್ಲ, ಆದ್ರೂ ಪಾಪ್ಯುಲೇಷನ್ ಯಕ್ಕ ಚಕ್ಕ, ಯಾಕೆ ಹೇಳು? ಯಾಕೆ? ನಮ್ಮ ದೇಶದ ಸ್ಲೋಗನ್ ಏನುಡ, ಮಾತು ಕಡಿಮೆ ಕೆಲಸ ಜಾಸ್ತಿ. ಹೆಂಗೆ ಹೆಂಗೆ, ಬಾಡ ಬಾ. ಕಸ ವಿಲೇವಾರಿಯಲ್ಲಿ ಭಾರಿ ಅವ್ಯವಹಾರ, ತನಿಖಾ ಸಮಿತಿಗೆ ನ್ಯಾಯಮೂರ್ತಿ ದತ್ತಾತ್ರೇಯ. ಖರಾಬ್ ನನ್ ಮಕ್ಕಳು, ನನ್ ದುಡ್ಡು ತಿನ್ಬಿಟ್ಟು ನನಗೆ ಬತ್ತಿಟ್ಬಿಟ್ಟು. ಏಯ್, ಯಾವನವನು? ನಮ್ಮ ಫ್ರೆಂಡ್ ಅಣ್ಣ, ನೀವು ಸರಿಯಾದ ಆಳ್ನ ನೋಡ್ಕೋ ಅಂತ ಹೇಳಿದ್ರೆ ನಾ ಕರ್ಕೊಂಬಂದೆ. ಏನಿನ್ ಹೆಸರು ಬಚ್ಚೆಣ್ಣೆ? ನೀನ್ ಸುಮ್ನಿರ ಕಸ, ಅವನು ಮಾತಾಡ್ತಾನೆ. ಯಾವ ಕೆಲಸ ಕೊಟ್ರು ಮಾಡ್ತೀಯ? ಸರಿ, ಇವತ್ ಸಾಯಂಕಾಲದ ಒಳಗಡೆ ಸೂಪರ್ ನೋವಾ ತಗೊಂಡ್ ಬಾ, ನೋಡೋಣ. ತಗೋ ದುಡ್ಡು. ಇಷ್ಟೇನಾ? ಮೊದಲು ಕೆಲಸ ಮುಗಿಸ್ಕೊಂಡ್ ಬಾ, ಆಮೇಲೆ ಮಾತಾಡ್ತೀನಿ. ಏ ಬಚ್ಚಿ, ಅದು ಎಲ್ಲಿ ಸಿಗ್ತದೆ ಗೊತ್ತಾಡ? ಯಸ್, ಮೇ ಐ ಹೆಲ್ಪ್ ಯು? ಇಲ್ಲಿ ಸೂಪರ್ ನೋವಾ ಸಿಗುತ್ತಾ? ಅದೆಲ್ಲ ಇಲ್ಲಿ ಸಿಗಲ್ಲ. Thank you.
ಮೊದಲು ಸೂಪರ್ ನೋವಾ ಇತ್ತಾಗ ಬರ್ಲಿ, ಆಮೇಲೆ ದುಡ್ಡು. ಏನಿದು ಐಟಮ್ ಕೇಳಿದವನಿಗೆ ಇದೇನಂತ ಗೊತ್ತಿಲ್ವಾ? ಏಡ್ಸ್ ರಕ್ತ, ಎಚ್ ಐ ವಿ ಇನ್ಫೆಕ್ಟೆಡ್ ಬ್ಲಡ್. ನೋಡು, ನೀನು ಯಾರೋ ನನಗೆ ಗೊತ್ತಿಲ್ಲ, ನಾನು ನಿನಗೇನೂ ಕೊಟ್ಟಿಲ್ಲ, ನೀನು ಅಷ್ಟೆ ನನಗೇನೂ ಕೊಟ್ಟಿಲ್ಲ. ನನಗಿದು ನಂಬಕ್ಕೆ ಆಗ್ತಿಲ್ವಲ್ಲೋ, ಸುಟ್ಟು ಬಿಸಾಕ್ಬೇಕಾದ ರಕ್ತನ ಕಾಸಿಗೆ ಮಾಡ್ತಾ ಇದ್ದಾರಲ್ಲೋ. ಇಂಥ ಹಲ್ಲೂಟ ಕಾಲ ನನ್ನ ಮಕ್ಕಳಿಂದನೆ ನಮ್ಮ ದೇಶ ಹದಗೆಟ್ಟೋಗಿದೆ. ಡೇ ಬಚ್ಚಿ, ಏನು ಮಚ್ಚಿ, ದುಡ್ಡು ಕೊಡುತ್ತಾ ನಮ್ಮ ದೇಶದಲ್ಲಿ ರಕ್ತ ಮೊಟ್ಟೆ ಇಲ್ಲಡಾ, ಕಿಡ್ನಿ ಹಾರ್ಟು ಎಲ್ಲಾನು ಸಿಗ್ತದೆಡ. ಕೋಟಿ ಸಂಪಾದಕಿರೋ ಯೋಚನೆಯಲ್ಲಿರೋನು ಚಿಂತೆ ಪಡಬಾರ್ದುಡ. ಒಂದು ನಿಮಿಷ ಇರು. ಹಲೋ ಅಣ್ಣ, ನಮ್ಮ ಪಯ್ಯ ಸೂಪರ್ ನೋವು ತಂದಿದ್ದಾನೆ. ಹಾಂ, ಗೋಡೋ ಗೋಡೋ ಅವನಿಗೆ. ಒಂದು ನಿಮಿಷ ಅಣ್ಣ, ಕಿಟ್ಟ ಪೇಸ್ ಪೇಸ್ ಮಾತಾಡು. ಏನು ಆ ಸೂಪರ್ ನೋವಾನ? ಆದಷ್ಟು ಬೇಗ ಆ ರಿಟೈರ್ಡ್ ಜಡ್ಜು ದತ್ತಾತ್ರೇಯ ಹಿಂಗೆ ಚುಚ್ಚಬೇಕು. ನಾನ? ಹಾಂ, ಮತ್ತು ನೀನೇ ಅಲ್ವಾ ಕೋಟಿ ಕೇಳಿದ್ದು? ಹಾಂ. ಹ್ಞೂ, ಏನ್ ಡಾಕ್ಟ್ರೆ ಕುರ್ಪಿ ಹೆಂಗಿತ್ತು? ಸರ್ ಏನ್ ಡಾಕ್ಟ್ರೆ, ವಿಗ್ಗೇರ್ಸ್ಕೊಂಡು ವಿಘ್ನೇಶ್ವರ ಆಗ್ಬಿಟ್ಟಿದ್ರೆ. ಈ ತುದಿಗೇನೋ ಟೋಪಿ ಸಿಕ್ತು, ಈ ತುದಿಗೆ ಏನ್ ಮಾಡ್ತಿದೆ? ಅಯ್ಯ ಮಹಾನ್ ಭಾವ, ನಾನು ನಿನ್ಮೇಲೆ ಯಾವ ಹುಡುಗಿ ತಂಟೆಗೂ ಹೋಗೋದಿಲ್ಲ. ಆ ಲಿಲ್ಲಿ ಸಿಸ್ಟರ್ ಅಂತೂ ನನ್ ಸ್ವಂತ ಸಿಸ್ಟರ್ ಇದ್ದಂಗೆ ಕಣಯ್ಯ. ಹಾಗಾದ್ರೆ ಡಾಕ್ಟರ್ ಇವಾಗ ಕೈ ಕೆಲಸ ಎಲ್ಲ ಬಿಟ್ಬಿಟ್ಟಿದೀರಾ? ಬಿಟ್ಬಿಟ್ಟಿದೀನಿ. ನೋಡ, ಇದು ನಮ್ಮ ಮಾವನ್ ಮನೆ, ನಿನ್ನಂತವರೆಲ್ಲ ಇಲ್ಲಿಗೆ ಬಂದ್ರೆ ಮರ್ಯಾದೆ ಇರಲ್ಲಯ್ಯ, ಹೊರಟ್ಬಿಡಯ್ಯ. ಇದು ನಿಮ್ಮ ಮಾವನ ಮನೆ ಅಂದ್ಮೇಲೆ ನಾನ್ ಇಲ್ಲಿಂದ ಹೋಗಕ್ಕಾಗಲ್ಲ, ನೀ ನನ್ ಜೊತೆ ಬರ್ಬೇಕು. ಬಾಪ್ಪಾ ವಿಘ್ನೇಶ್ವರ, ನಾನ್ ಸಿದ್ಧವಾಗಿದ್ದೀನಿ. ಎನ್ಕ್ವೈರಿ ಬೇಕಾದ ಏರ್ಪಾಡು ಮಾಡ್ಕೊಳ್ಳಿ, ಇನ್ನು 10-15 ನಿಮಿಷದಲ್ಲಿ ನಾನು ಬರ್ತೀನಿ. ಓಕೆ. ನಮಸ್ಕಾರ ಜಡ್ ಸಾಹೇಬ್ರಿಗೆ. ರಿಟೈರ್ಡ್ ಜಡ್ಜ್ ದತ್ತಾತ್ರೇಯ ಅವರಿಗೆ ಸಕ್ಕರೆ ಕಾಯಿಲೆ. ಅವರು ದಿನಕ್ಕೆ ಕೆಲಸಲ್ಲ ಈ ತುದಿಗೊಂದು ಆ ತುದಿಗೊಂದು ಇಂಜೆಕ್ಷನ್ ತಗೊಳ್ತಾರೆ. ಇವತ್ತು ಸ್ಪೆಷಲ್ ಇಂಜೆಕ್ಷನ್ ತಂದಿದ್ದೀನಿ. ಯಾರು ನಿಮ್ಮನ್ನು ಒಳಗಡೆ ಬಿಟ್ಟವರು? ಅಳಿ ಅಂದ್ರೆ ನೀವ? ನಾನೇ. ತಗೊಳ್ಳಿ ಡಾಕ್ಟ್ರೆ, ಚುಚ್ಚಿ. ನಾನಾ? ಆಸ್ಪತ್ರೆ ಮ್ಯಾಟ್ರು, ಸೂಟ್ ಕೇಸ್ಗೆ ಕುರುಪಿದ ಮ್ಯಾಟ್ರು ಓಪನ್ ಮಾಡ್ಲ? ಬೇಡ ಚುಚ್ಚೆ. ಏನ್ರಿ ಅದು? ಏನ್ ಮಾಡ್ತಿದ್ರಿ? ಬಿಡಿ ಬಿಡಿ. ಜಿಜಿ ಆಗ್ಬೇಡಿ ಜಡ್ ಸಾಹೇಬ್ರೆ, ನಾನು ನಿಮ್ಗೇನು ಚುಚ್ಚಿಲ್ಲ, ಚುಚ್ಚೋದು ಇಲ್ಲ. ರಿಟೈರ್ಡ್ ಆದ್ಮೇಲೆ ತೆಪ್ಪು ಮನೇಲಿರ್ಬೇಕು, ಅದನ್ನ ಬಿಟ್ಟು ಯಾರ್ಯಾರನ್ನೋ ಎದುರಾಕೊಂಡ್ರೆ ನಮಗಿಂತ ಡ್ಯೂಟಿ ಬರುತ್ತೆ. ನೀವು ಯಾರು ಏನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ, ಆದ್ರೆ ನಾನು ನಿಮ್ಮನೆ ನುಗ್ಗಿದ್ದು ಈ ಸೂಪರ್ ನೋವ ಚುಚ್ಚಿದ್ದು ನಾಳೆ ಪೇಪರ್ನಲ್ಲಿ ಬರಬೇಕು ಅಷ್ಟೇ. ನ್ಯಾಯಮೂರ್ತಿಗಳ ಮನೆಯ ಮೇಲೆ ದುಷ್ಕರ್ಮಿಗಳಿಂದ ಹಲ್ಲೆ. ಬಚ್ಚೆ, ನಾನು ಹೇಳಿದ ಕೆಲಸನ ಇಷ್ಟು ಬೇಗ ಇಷ್ಟು ಸಲೀಸಾಗಿ ಮಾಡಿದೀಯ ಅಂದಮೇಲೆ ನೀನು ಬಲೆ ಚಾಲಕಿ ಹುಡುಗನೇ ಇರ್ಬೇಕು.
ನನ್ನ ಮೇಲೆ ತನಿಖೆ ಮಾಡ್ತಿದ್ದವ್ರು ಮಣ್ಣಾಗ್ತಾರೆ, ನಾನು ಮಂತ್ರಿ ಆಗ್ತೀನಿ. ಮುಲಾಜೆ ಇಲ್ಲ, ನಾನು ಮಂತ್ರಿ ಆಗೇ ಆಗ್ತೀನಿ. ನನ್ನ ಖುಷಿಗೆ ಭಕ್ಷಿಸು ತಗ. ನನಗೆ ಬೇಕಾಗಿರೋದು ಕೋಟೆ, ಈ ಚಿಲ್ಲರೆ ಅಲ್ಲ. ಬಾಡ ಡೇ, ಇದು ಅಡ್ವಾನ್ಸ್ಡಾ, ಆಮೇಲೆ ಕೋಟಿ ಪೂರ್ತಿ ನಿನ್ ಕೈಲೇ ಇರುತ್ತಡಾ. ಖಂಡಿತ ಕಣ್ಣ, ಇಟ್ಕೊಡ. ಯಾವಾಗ್ಲೂ ಬೆಕ್ಕಿನ ಹಂಗ್ ಬರ್ತಿದ್ದವರು ಇವತ್ ಪೂರಾ ಖುಷಿಲಿ ಶಿಲೆ ಹುಡ್ಕೊಂಡ್ ಬರ್ತಿದ್ದೀರಾ? ಇದನ್ ತಗೋ. ಇದೇನಿದು? ಪಮ್ಮಿ ನುಡ್ಸಕ್ ಅದೆಷ್ಟು ಕೋಟಿ ಆದ್ರೂ ಬಾಚ್ಕೊಂಡ್ ಬರ್ತೀನಿ ಅಂತ ಹೇಳಿದ್ನಲ್ಲ, ಇದು ಮೊದಲನೇ ಕಂತು. ನನ್ಗ್ಯಾಕ್ ಕೊಡ್ತಿದ್ದೀರಾ ಇದನ್ನ? ನೀನೇ ನನ್ ಬ್ಯಾಂಕ್. ಮೊದ್ಲು ಹೇಳಿ, ನೀವು ಪಮ್ಮಿಗೆ ಅಂತ ಯಾಕೆ ಇಷ್ಟೊಂದು ಕಷ್ಟ ಪಡ್ತಿದ್ದೀರಾ? ಪಮ್ಮಿ ಸಾಯಿಬಾರ್ದು, ಅವಳು ನಮ್ಮ ಕಣ್ಣೆದುರುಗಡೆ ನಗ್ತ ಬೈತ ಓಡಾಡ್ಕೊಂಡಿರ್ಬೇಕು, ಯಾವಾಗ್ಲೂ ಖುಷಿಯಾಗಿರ್ಬೇಕು. ಅಂದ್ರೆ ನೀವು ಪಮ್ಮಿ ಅವ್ರನ್ನ ಲವ್ ಮಾಡ್ತಿದ್ದೀರಾ? ಅವರು ಅವ್ರು ನಿಮ್ಮನ್ನ ಲವ್ ಮಾಡ್ತಿರ್ಬಹುದು ಅಲ್ವಾ? ನಾಳೆ ಅವ್ರು ನಿಮ್ಮನ್ನ ಮದ್ವೆ ಆಗ್ತೀನಿ ಅಂತಾನು ಹೇಳ್ಬಹುದಲ್ವಾ? ಬೇಕಾದ ಬಸವದೇವರು ಹೊತ್ತಿಗೆ ಮುಂಚೆ ಮನೆ ಬಾಗಿಲು ಕಾಣಿಸ್ಕೊಂಡ್ಬಿಟ್ಟಿದ್ಯಲ್ಲ, ಏನ್ ಸಮಾಚಾರ? ನನ್ ಸಮಾಚಾರ ನಿಧಾನವಾಗ್ಲಿ. ನಿನ್ನ ಮನೆಯಿಂದ ಆಚೆ ಹೋಗು ಅಂತ ಹೇಳ್ದವ್ರು ಯಾರು? ಮನೆಯಲ್ಲಿ ಖಾಲಿ ಆಗಿರೋ ಅಕ್ಕಿ ಡಬ್ಬ ಸಾವ್ಕಾರ, ಅದನ್ನ ತುಂಬಸಕ್ ಬೇಕಾದೆಲ್ಲ ನಾನ್ ತರ್ತೀನಲ್ಲ ಯಜಮಾನ್ರೆ. 90 ಕಾಸಿದ್ರೆ ಡೇ ಅಂಡ್ ನೈಟ್ ಸುಖನಿದ್ರೆ ಅನ್ನೋರ್ಗೆ ಅಕ್ಕಿ ಉಪ್ಪು ಹುಣ್ಸೆಣ್ಣಿನ ಜ್ಞಾಪಕ ಬಂದ್ಬಿಡ್ತಾ? ಓಹೋ, ಈ ಶೋಕಿ ಎಷ್ಟ್ ದಿನ? ಇನ್ಮೇಲೆ ಪ್ರತಿದಿನ. ಓಹ್, ಸೀರೆ ಬಚ್ಚಿ ದೇವ್ರಿಗೆಲ್ಲ ಜಾಕ್ ಪಟ್ ಹೊಡೆದಿರ್ಬೇಕು. ನೀನ್ ಮನೇಲಿದ್ರೆ ಸಾಕು, ಬರೀ ಸೀರೆ ಇಲ್ಲ, ಆ ಚಂದ್ರನೇ ನಿಂಗೆ ತಂದ್ಕೊಡ್ತೀನಿ. ನೀನ್ ತರ ಚಂದ್ರನ್ ಕಾಯ್ತಾ ಇದ್ರೆ ನನ್ ಹೊಟ್ಟೆಗೂ ಬೆನ್ನಿಗೂ ವ್ಯತ್ಯಾಸನೇ ಇಲ್ದಿರಂಗಾಗುತ್ತೆ. ಆ ಗೋಳೆ ಬೇಡ, ಆ ಕುಡ್ಕುರ್ ಮುಂದೆ ಕೋಗಿಲೆ ಆಗಿ ನೆಮ್ಮದಿಯಾಗಿರ್ತೀನಿ. ದಾರಿ ಬಿಡ. ಬೇಡ ಅಂತ ಹೇಳಿಲ್ವಾ? ದಾರಿ ಬಿಡು ಬಚ್ಚಿ. ಬೇಡ ಅಂತ ಹೇಳಿಲ್ವಾ? ನೀನ್ ಇವತ್ ಸೀರೆ ತಂದೆ ಅಂತ ನಿನ್ ಮಾತ್ ಕೇಳಿ ಮಕ್ಕರಾಗೋಳಲ್ಲ ನಾನು. ನೀನ್ ಮಕ್ಕರಾಗ್ತೀಯೋ ಮಾಕಾಳಿ ಆಗ್ತೀಯೋ ನನಗ್ ಗೊತ್ತಿಲ್ಲ. ಇನ್ಮೇಲೆ ಮನೆ ಡ್ಯೂಟಿ ನಿಂದು, ದೊಡ್ಡ ತಂದಕ ಡ್ಯೂಟಿ ನಂದು. ಕಟ್ಕೊಂಡ್ ಗಂಡನಂಗ್ ಮಾತಾಡ, ನೀನ್ ತರೋದನ್ನ ನೆಚ್ಕೊಂಡು ಸಾಯಕ್ ನನಗ್ ಇಷ್ಟ ಇಲ್ಲ. ನೀನ್ ಸಾಯೋದಕ್ಕೆ ಈ ಬಚ್ಚಿ ಬಿಡೋದಿಲ್ಲ. ಸುಮ್ನೆ ಚಮಕ್ ಕೊಡ್ಬೇಡ, ದಾರಿ ಬಿಡು. ನಾನ್ ಯಾಕೆ ಮನೇಲಿರ್ಬೇಕು? ಯಾಕೆಂದ್ರೆ ಈ ಬಚ್ಚಿ ಹೇಳ್ತಿದ್ದಾನೆ ಅದಕ್ಕೆ. ನಾನು ಇರೋಲ್ಲ ಅಂದ್ರೆ ಬಚ್ಚಿ ಬಿಡೋದಿಲ್ಲ. ಹೊಳೆದಾಟಕ್ಕೆ ದೊಣೆ ನಾಯಕನ ಅಪ್ಪಣೆ ಯಾರು ಕೇಳಲ್ಲ. ನಿಜ ಹೇಳು ಪಮ್ಮಿ, ನಿಂಗ್ ನಮ್ಮ ಪ್ರೀತಿ ಇದೆಯಾ? ಬಿ
ಬೀದಿಲ್ ಬಿದ್ದವ್ರನ್ನ ಕರ್ಕೊಂಡ್ ಬಂದು ಮನೇಲಿ ಇಟ್ಕೊಂಡಿಲ್ವಾ? ಸಾಕ್ತಾ ಇಲ್ವಾ? ಸರಿ, ಆದ್ರೆ ನಿಜ ಹೇಳುಪಮ್ಮಿ, ಪ್ರೀತಿ ಅಂದ್ರೆ ಇಷ್ಟೇನಾ? ನಾನ್ ನಿನಗೆ ಅಂತ ಮುದ್ದೆ ಬೇಯಿಸಿದೀನಿ, ಗಂಜಿ ಕಾಯಿಸಿದೀನಿ, ಪಿಸ್ ಪಿಸಿಯಾಗಿ ಊಟ ಬಡಿಸಿದೀನಿ, ಇಷ್ಟೇನಾ? ನಿಜವಾಗ್ಲೂ ಪ್ರೀತಿ ಅಂದ್ರೆ ಇಷ್ಟೇನಪ್ಪಮ್ಮಿ? ನಾನು ನಿನಗೆ ಅಂತ ದುಡಿತಿದ್ದೀನಿ, ನೀ ಶೋಕಿ ಮಾಡ್ಲಿ ಅಂತ ಕಲರ್ ಕಲರ್ ಬಟ್ಟೆ ತಂದು ಕೊಟ್ಟಿದ್ದೀನಿ. ಸರಿ, ಆದ್ರೆ ನಿಜ ಹೇಳುಪಮ್ಮಿ, ಪ್ರೀತಿ ಅಂದ್ರೆ ಇಷ್ಟೇನಾ? ಪ್ರೀತಿ ಅಂದ್ರೆ ಇನ್ನೇನು, ಸಿನಿಮಾದಲ್ಲಿ ತೋರಿಸೋ ಹಾಗೆ ಮರ ಸುತ್ತಬೇಕಾ, ಹಾಡೇಳ್ಬೇಕಾ? ಪ್ರೀತಿ ಅಂದ್ರೆ ಅದೇನಾ? ನಂಗೆ ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ. ಗೊತ್ತಿಲ್ವಾ? ಆದ್ರೂ ನೀ ನನ್ನ ಪ್ರೀತಿ ಮಾಡ್ತೀಯಲ್ವಾ? ನೀನು ನನ್ನ ಪ್ರೀತಿಸ್ತೀಯಲ್ವಾ? ಸರಿ, ನಿನ್ ಪ್ರೀತಿಗೋಸ್ಕರ ನಾನು ಎಲ್ಲೂ ಹೋಗದೆ ಇಲ್ಲೇ ಇರ್ತೀನಿ, ಸರಿನಾ? ಏಯ್, ಡು ಯು ನೋ ವಾಟ್ ಇಸ್ ಇಂಡಿಯಾ? ನಂಗೆ ಗೊತ್ತಿರೋದು ಬರೀ ಮಂಡ್ಯ ಕಡೆ ಹೋಗಯ್ಯ. ಮಂಡ್ಯ? ಪಮ್ಮಿ, ಪಮ್ಮಿ, ಏಯ್ ಪಮ್ಮಿ, ಏಯ್ ಸ್ಟಾಪ್, ಹೋಲ್ಡ್ ಆನ್. ಡು ಯು ನೋ ವಾಟ್ ಇಸ್ ಇಂಡಿಯಾ? ಡು ಯು ನೋ ವಾಟ್ ಇಸ್ ಲವ್? ಲವ್? ಏ ಕಸ ಅಣ್ಣ, ಆ ನಿನ್ನ ಹುಡುಗ ಏನಂದೆ ಅವನ ಹೆಸರು? ಬಚ್ಚಿ ಬಚ್ಚೇನೆ. ಹಾ, ತುಂಬ ಹುಷಾರಾಗಿದ್ದಾನೆ. ಅವನನ್ನ ಪಾರ್ಟಿ ಆಫೀಸಿಗೆ ಕರೆಸು, ಬೇಗ ದೊಡ್ಡ ಕೆಲಸ ಶುರು ಮಾಡೋಣ. ಸರಿಯಣ್ಣ. ಡೇಯ್ ಬಾಡ. ನಮಸ್ಕಾರ ಸರ್. ಡೇ ಬಚ್ಚಿ, ಈ ಪೊಲಿಟೀಷಿಯನ್ಸ್ ಎಲ್ಲ ವೈಟ್ ಅಂಡ್ ವೈಟೇ ಯಾಕಾಗ್ತಾರೆ ಗೊತ್ತಾಡ? ಒಳಗಿರೋ ಕಚ್ಚಡ ಕಲರ್ಗೆ ಬುರ್ಕ ಹಾಕಿ ಮುಚ್ಚಾಕೊಳ್ತಾರೆ ಬಡ್ಡಿ ಮಕ್ಕಳು. ಕರೆಕ್ಟಾಗಿ ಹೇಳ್ದಡ, ಕರೆಕ್ಟಾಗಿ ಹೇಳ್ದೆ ಅಣ್ಣ. ಹೌದು, ನೀನ್ ಯಾಕೆ ಈ ಕಪ್ ಕನ್ನಡಕ ಹಾಕೊಂಡಿದ್ಯಾ? ಡೇ, ದಿನಾ ಊರಿಂದ ಕಸ ನೋಡಿ ನೋಡಿ ಕಣ್ಣೆಲ್ಲ ನಾಶನ ಆಗಿದೆಡ. ಹಿಂಗೆ ಆದ್ರೂ ಎಲ್ಲ ಕಲರ್ ಕಲರ್ ಪಾಕ್ಲಾನು ಪೋಟ್ಕೊಂಡು ಬಂದೆ ಎಪ್ಪಡಿ. ಥ್ಯಾಂಕ್ಸ್ ಬಾಡ. ಒಳ್ಳೆ ಜಪಾನ್ ಶೋಕಿ ನನ್ ಮಗ. ಅಣ್ಣ ಇಲ್ಲೇ ಇದಾರೆ ಅಣ್ಣ. ಏನ ಕಸ, ಎಲ್ಲಿ ಸಿಗ್ದ ನಮ್ ಹೀರೋ? ನಿನ್ ಪಾರ್ಟಿ ಸಿಂಬಲ್ ಬಕೆಟ್ ಅಂತ ನನ್ನ ತನ್ನ ಬಕೆಟ್ ಇದಕ್ಕೆ ಬರ್ಬೇಡ. ಮಾತಾಡ್ಲಿ ಬಿಡ, ಹುಡುಗ ಬಿಸಿ ರಕ್ತ, ಮಾತಾಡ್ಲಿ ಬಿಡು. ಸೇದ್ಲಿ ಬಿಡು. ಇಲ್ಲಿರೋರಲ್ಲಿ ಅರ್ಧ ಜನ ಗುಡ್ಗಾ ತಿಂದ ಉಗಿತಾರೆ, ಅವ್ರಿಗೆ ಉಗಿ ಬಂಡಿ ಅಂತ ಹೆಸರಿಟ್ಟು ಇವನ್ಗೆ ಹೊಗೆ ಬಂಡಿ ಅಂತ ಹೆಸರಿಟ್ರೆ ಆಯ್ತಾ? ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ಹೇಗಿದ್ದಾರೆ ನಿಮ್ ಕ್ಷೇತ್ರ? ಚೆನ್ನಾಗಿದೆ ಸರ್. ಶೇಖರಪ್ಪನವ್ರಿಗೆ ನಮಸ್ಕಾರ. ನಮಸ್ಕಾರ ಅಧ್ಯಕ್ಷರಿಗೆ. ನಮಸ್ಕಾರ. ಆಮೇಲೆ ಆಗ್ಲಿ, ಮೊದಲು ಕಂಪ್ಲೇಂಟ್ ಕೈ ತೆಗಿರಿ. ಏನ್ ಮಾಡ್ತೀರಿ ಅಭ್ಯಾಸ ಬಲ. ಡೇ ಬಚ್ಚೆ, ಇವ್ರು ನಿನಗೆ ಗೊತ್ತಾಡ? ಪಾರ್ಟಿ ಪ್ರೆಸಿಡೆಂಟ್ ಮಕ್ಕಳು. ಇವರು ಮಕ್ಕಳಲ್ಲ, ಕಳ್ಳನ್ ಮಕ್ಕಳು. ನಡೀರಿ ನಡಿ. ಅಂದ್ರೆ ಬಚ್ಚೆ, ಅವ್ರನ್ನ ಹಿಡಿದ್ರೆ ಕೋಟಿ ಬಂತು ಅನ್ಕೋಬಹುದು. ಕೋಟಿ ಮುಂಚೆ ಈ ಹಲ್ಲು ಡಕ್ಕನ ಮಕ್ಕಳು ಕೋಟಿ ತೆಗಿಬೇಕು. ಎಲೆಕ್ಷನ್ಗೆ ಅಂತ ದುಡ್ಡು ಬಂದಿದೆ ಶೇಖರಿ. ಇದು ಲಿಕ್ಕರ್ನವ್ರು ಕಳ್ಸಿರೋದು, ಇದು ಎಂ ಎನ್ ಸಿಗಳದು, ಇದು ಎನ್ ಆರ್ ಐಗಳದು. ಸರಿ ಸರಿ, ಕೆರ್ಕೊಳ್ಳೋದನ್ನ ನಿಲ್ಸಿ ನನ್ ಮಾತು ಸ್ವಲ್ಪ ಕೇಳ್ರಿ. ಹೇಳಿ ಹೇಳಿ. ಇದ್ರಲ್ಲೊಂದಷ್ಟು ದುಡ್ಡು ಯಾರು ಗೊತ್ತಾಗ್ದಾಗೆ ನನ್ ಮನೆ ಸೇರ್ಬೇಕು. ಆ ಕೆಲ್ಸ ಸರಿಯಾಗಾದ್ರೆ ಈ ಸರಿ ಎಲೆಕ್ಷನ್ ಅಲ್ಲಿ ನಿಮಗೆ ಟಿಕೆಟ್ ಸಿಗುತ್ತೆ. ನೀವೇನು ಯೋಚನೆ ಮಾಡಬೇಡಿ ಅಧ್ಯಕ್ಷರೇ,
ಇದನ್ನ ಕಸ ಸಾಗಿಸೋ ಹಂಗೆ ಸಾಗಿಸ್ಬಿಡ್ತೀನಿ. ಹೈವೇಗೆ ನಿಮ್ಮ ಹುಡುಗರನ್ನ ಕಳಿಸಿ ಈ ಕಸ ಅವ್ರ ಕೈಗೆ ಸೇರಿ ರಸ ಆಗ್ಲಿ. ಆ ಕೆಲಸ ಆದಷ್ಟು ಬೇಗನೆ ಆಗ್ಲಿ. ಇದರಿಂದನೇ ಎಲೆಕ್ಷನ್ ಟಿಕೆಟ್ ತಗೋಬೇಕು, ಇದರಿಂದನೇ ಎಲೆಕ್ಷನ್ ಗೆಲ್ಲಬೇಕು, ಇದರಿಂದನೇ ಮಂತ್ರಿ ಪದವಿಯನ್ನು ಗಿಟ್ಟಿಸ್ಬೇಕು. ಲೇಖಸ ನಾವು ಕೋಟೀಶ್ವರರಾಗೋ ಕನಸು ನನಸಾಗ್ತಾ ಇದೆ. ಇದನ್ನೆಲ್ಲ ಕಸದ ಚೀಲಕ್ಕೆ ಹಾಕೊಂಡು ಹೈವೇಗೆ ಹೋಗು. ಸರಿ ಪಾಡ. ಲೇ ಬಚ್ಚೆ, ಕೋಟಿ ಮಾಡಬೇಕು ಅಂತಿದ್ದೆಲ್ಲ ಫಾಲೋ ಮಾಡು, ಕೆಲಸ ಚೆನ್ನಾಗಾಗಬೇಕು. ಹ್ಮ್. ಕೋಟೆ ಸಿಕ್ತು, ವಾಡ ವಾಡ.
ಏನ್ ಮಾಡ್ದೇನೆ ಅವ ಏನ್ ಫ್ರೆಂಡ್ ಅಣ್ಣ ನಮ್ ದುಡ್ಡು ಕೈ ಹಾಕಕ್ ಬಂದ್ರೆ ಗ್ಯಾಬರ್ ಬಿಡ್ತೀವಿ ಗೊತ್ತಾ ಬನ್ರ ಇಂಜೆಕ್ಷನ್ ಚುಚ್ಚಕ್ ಬಂದ್ರಿ ಸಿಸ್ಟರ್ ಅವತ್ ನೀವು ಆಸ್ಪತ್ರೆ ಹೇಳಿದ್ರಲ್ಲ ಆ ಮಾತು ಪೂರ ನಿಜ ಆಗೋಯ್ತ್ರಿ ಯಾವ ಮಾತು ಹೇಳಿ ಅದೇ ಸಿಸ್ಟರ್ ಬಚ್ಚಿ ನನ್ನ ಲವ್ ಮಾಡ್ತಿದ್ದೇನೆ ಅಂತ ಹೇಳಿದ್ರಲ್ಲ ಅದು ಇದು ಬಚ್ಚಿನೇ ಕೊಡ್ಸಿದ ಸೀರೆ ಹೇಗಿದೆ ಇದು ನನ್ನ ಮೈ ಮೇಲೆ ಹೇಗ್ ಕಾಣುತ್ತೆ ನೋಡೋಣ ಅಂದ್ರೆ ನಮ್ ಮನೇಲಿ ಫುಲ್ ಸೈಜ್ ಮಿರರೇ ಇಲ್ಲ ಅದಕ್ಕೆ ಲೈವ್ ಬ್ಯಾಂಡ್ ಹೋಗ್ಬೇಕು ಅಲ್ಲಿಗೆ ಬಚ್ಚಿ ಹೋಗ್ಬೇಡ ಅಂತ ಹೇಳಿದನ್ರಿ ಪ್ರೀತಿ ಅವನು ಮನೆ ಬಿಟ್ಟು ಆಚೆ ಹೋಗ್ಬೇಡ ಅಂತ ಲಕ್ಷ್ಮಣ್ ರೇಖೆ ಹಾಕಿದ್ಮೇಲೆ ನಾನ್ ಹೋಗಕ್ಕಾಗುತ್ತ ಸಿಸ್ಟರ್ ಅಯ್ಯೋ ನೀವ್ ನಿಂತೇ ಇದ್ದೀರಾ ಕೂತ್ಕೊಳ್ಳಿ ಅರೆ ಹೂವ ನಂಗೋಸ್ಕರ ತಂದ್ರ ನನಗಿಷ್ಟು ಬೇಡ ನೀವೊಂದಿಟ್ಕೊಳ್ಳಿ ಉಳಿದಿದ್ದನ್ನ ನೀವು ಮಾತ್ರೆ ಕೊಡೋ ಹಾಗೆ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಸಾಯಂಕಾಲ ಒಂದು ಮುಟ್ಕೊಂತೀರಿ ಓಕೆ ನಿಜ ಹೇಳ್ತೀನಿ ಸಿಸ್ಟರ್ ಖಾಲಿ ಮನೆಯಲ್ಲಿ ಪ್ರೀತ್ಸೋನು ಬರ್ತಾನೆ ಅಂತ ಅವನ್ ಕೊಟ್ಟು ಸೀರೆನೂ ಉಟ್ಕೊಂಡು ಹೂವನೂ ಮುಟ್ಕೊಂಡು ಕಾಯೋದ್ರಲ್ಲಿ ಇಷ್ಟು ಮಜಾ ಇರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ನಾನ್ ಕಾಯ್ತಾ ಇದ್ದೀನಿ ಆದ್ರೆ ಆ ಬಚ್ಚಿ ನಾಪತ್ತೆ ನಾನ್ ಸೀರೆ ಉಟ್ಕೊಂಡ್ಮೇಲೆ ಆ ಬಡ್ಡಿ ಮಗ ಮನೆ ಕಡೆ ಮುಖನೇ ಹಾಕಿಲ್ಲ ಅವ್ರು ಎಲ್ಗ ಹೋದ್ರು ಯಾರಿಗ್ ಗೊತ್ತು ಯಾರಾದ್ರೂ ಕೇಳ್ಬೇಕಿತ್ತು ಅಯ್ಯೋ ಇಡೀ ಇಂಡಿಯಾನೇ ನಂದು ಅಂತ ಓಡಾಡ್ತಿರೋ ವಿಷಯ ಯಾರು ಗೊತ್ತಿರುತ್ತೆ ನಾನೇ ಕೇಳ್ಬೋದಾಗಿತ್ತು ಆದ್ರೆ ಪ್ರೀತಿಸ್ತೋನ್ ಹೊರಟಾಗ ಎಲ್ಲಿಗೆ ಅಂತ ಕೇಳಬಾರ್ದಲ್ಲ ಅದಕ್ಕೆ ಸುಮ್ನೆ ಅದೇ ನಮ್ ಮನೆ ಎದುರುಗಡೆ ಹೂ ಮರೆಯಮ್ಮ ನಮ್ ಜೋಡಿ ಚೆನ್ನಾಗಿದೆ ಅಂತ ಹೇಳಿದ್ಲು ನಾನ್ ಕೋಗಿಲೆ ಅವನ್ ಟಪ್ಪೋರಿ ನಮ್ಮಿಬ್ಬರ ಜೋಡಿ ಪರ್ಫೆಕ್ಟ್ ಅಯ್ಯಯ್ಯೋ ಇದೇನೋ ಕಸ ನಮ್ಮನೇಲಿ ಯಾವ ಕಸ ತಗೊಂಡೋಗ್ ಬಂದಿಯೋ ನನ್ನೇ ಕಸ ಗಿಸ ಅಂದ್ರೆ ಆಮೇಲೆ ಬಚ್ಚಿ ಗೊತ್ತಾದ್ರೆ ಬೋಟಿ ತೆಗೆದು ಬಿಡ್ತಾನೆ ಇಪ್ಪೋದಾಗಲ್ಲ ಬಚ್ಚಿ ಬೇಕು ಅಂದ್ರೆ ಹೇಳಕ್ಕಾಗಲ್ಲ ಏನಾಯ್ತು ಅವನ್ಗೆ ಮತ್ತಿನ್ ಯಾರ ಜಗಳಾಡಿದ್ನೋ ಅದಾಪುರ ಹೇಳ್ತೇನೆ ಮೊದ್ಲು ಇವ ಬಚ್ಚಿನ ಕರ್ಕೊಂಬರೋಣ ಇವ ಇವ ಈಗ ಅವನ್ ಎಲ್ಲಿದಾನೋ
ಬಾರೋ ತಾತಂಗಿ ಅಂತ ಹಾಡೇಳು. ಮಕ್ಕಳಿಗೆ ಗೊತ್ತ ಕೊರಿ ಇರಲ್ಲ, ಹಾಗಂತ ಅದನ್ನೇ ಬದುಕ್ ಮಾಡ್ಕೊಂಡ್ಬಿಟ್ರೆ ನೀನು ಕಳ್ಳಟಪುರಿ ಸೊಲ್ಟಪುರಿ ಆಗೋಕ್ಕಿಂತ ಒಳ್ಳೆ ಟಪೋರಿ ಆಗ್ಬೇಕು. ಏನು ನೀನು ಒಳ್ಳೆ ಸಚಿನ್ ಎತ್ತದ್ನಲ್ಲ ಹಂಗೊಂದ್ ಸಿಕ್ಸರ್ ಎತ್ತಬೇಕು. ಆ ಕರಿ ಜಮೀನ್ದಾರ ಮನೆ ಗಾಜ್ನೆಲ್ಲ ಪುಡ್ಪುಡಿ ಮಾಡಾಕ್ಬೇಕು. ಹ್ಞೂ ನಿನ್ ಸಿಕ್ಸರ್ ನಿಧಾನಕ್ಕೆ ಹೊಡಿಬೋದು, ನನ್ನ ಅಂಗಡಿಗೆ ಹೋಗಿ ಬರೋವರೆಗೂ ನಿನ್ ಗುರು ಜೊತೆ ಇರೋ. ಹಾಗ ಸರಿ ಬರೋ ರಾಜ, ಗುರು ಜೊತೆ ಕೂತ್ಕೊಂಡು ಯಾವ್ದಾರ ಸಿನಿಮಾನಾರ ನೋಡೋಣ. ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಗಳಲ್ಲಿ ಯಾವ ಪಕ್ಷವೂ ಸ್ಪಷ್ಟ ಬಹುಮತ ಗಳಿಸಿಲ್ಲ, ಆದ್ದರಿಂದ ಪಕ್ಷಗಳು ತಮ್ಮಲ್ಲಿಯೇ ಹೊಂದಾಣಿಕೆ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿವೆ. ನ್ಯಾಯ ಪಕ್ಷ 120 ಸ್ಥಾನಗಳನ್ನು ಗಳಿಸಿಕೊಂಡಿದ್ದರೆ ಸತ್ಯ ಪಕ್ಷ ಕೇವಲ 25 ಸ್ಥಾನ. ಇದೇನ್ ಬಚ್ಚಿ ಬ್ರದರ್ ನೀವು ಸಾಕೊಂಡು ಕೂತಿದ್ಯಾ? ಇರೋ ಸಿನಿಮಾ ಆಗ್ತೇನೆ. ಹೆಂಗಿದೆ ಗುರು ನಮ್ ಸಿನಿಮಾ? ಬೀದಿ ಬಂದ್ಬಿಟ್ಟಾನಲ್ರ ಬಂದ್ರ ಬಚ್ಚೆ ವಾಟ್ ಬರ್ತಾರ ವಾಟ್ ಇಸ್ ಮ್ಯಾಟ್ರ ಬಚ್ಚೆ 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 ಟಕಾಯ್ಸ ಕೊಟ್ಟು ಬಾಯ್ಸ ಏ ಬಚ್ಚೆ ಏ ಕೊಟ್ರು ನಿನ್ನೆವರೆಗೂ ನಡಿಯಕ್ ಆಗ್ತಿದ್ದವನು ಇವತ್ ಓಡ್ತಿದ್ದಾನೆ ಅಂದ್ರೆ ಯಾವ್ದೋ ಬಡಕ ಜನ ಗೇಟ್ ಹಾಕಿರ್ಬೇಕು. ಮತ್ತೆ ಗೇಟ್ ಪ್ರೀತಿಗೆ ಕಣ್ಣೇ ಇಲ್ಲ. ಏಯ್ ಪ್ರೀತಿಗೆ ಕಣ್ಣೇ ಇಲ್ಲ ಅಂತ ಉಂಗ ಹೀರೋ ಹಾಡ್ತಾನಲ್ಲ, ಉಳ್ದಿದ್ದೆಲ್ಲ ಇದೆಯಾ ಅಂತ ಕೇಳ್ಬೇಕಿಲ್ಲ. ಪ್ರೀತಿ ವಿಷಯ ಬಿಡೋ ನನ್ ಮಗನೇ, ದೋಸ್ತಿಗಳಿಗೆ ಏನಿರ್ಬೇಕು ಹೇಳೋ ನಮಗ. ನಾ ನಿನ್ಗೇನ್ ಅನ್ಯಾಯ ಮಾಡಿದ್ದೆ ಅಂತ ನಂಗೆ ಟೋಪಿ ಹಾಕಿದ್ಯೋ? ಡಬಲ್ ಕ್ರಾಸ್ ಡಬ್ಬ ಬಚ್ಚಿ
ನಾ ಅಪ್ಪಿ ಒಂದು ಮಾಡ್ಲಿಲ್ಲಡ. ತಿರ್ಗಾ ನಿನ್ ಬಾಯಿಲ ರಾಗದ ಮಾತ್ ಬಂದ್ರೆ ನಾಳೆಗೆ ಅರ್ಧಕ್ ಬಿಡ್ತೀನಿ ನನ್ ಮಗನೇ. ಯಾರ್ದೋ ದೋಖಾ ಕುಡ್ದವನು, ದೋಖಾ ಮಾಡಿ ನಮ್ಮ ಮೂಡ್ ಸೇರ್ಕೊಂಡವನು, ದೋಖಾ ಅಲ್ದೆ ಇನ್ನೇನೋ ಮಾಡ್ತೀಯಾ, ದೋಖೆ ಬಾಸ್ ನನ್ ಮನೆ. ಎಲ್ಲವನು ಯಾರಕ್ಕ ಸಾರುಕನ್ನ ಟಿವಿಲ ಇದನ್ನ ನೋಡು. ತರ್ಲೇಲ ಮಾತಾಡ ಎಲ್ಲೋ ನಿಮ್ ಗುರು ಬಚ್ಚಿ. ನಮ್ ಗುರು ಅಂದ್ಮೇಲೆ ನನ್ನ ಹಂಗೆ ಇರ್ತಾನೆ? ನಾನ್ ಫಿಲ್ಮ್ ಅಲ್ಲಿ ಲವ್ ಮಾಡೋದ್ ನೋಡ್ತಾ ಇದ್ರೆ ಅವ್ನ್ ರಿಯಲ್ ಆಗಿ ಲವ್ ಮಾಡಕ್ ಹೋಗಿದಾನೆ. ಲವ್ ಬಚ್ಚಿಗದೆಲ್ಲ ಅರ್ಥ ಆಗಲ್ಲ, ಸುಮ್ನಿರೋ. ನೀನ್ ಬಚ್ಚಿಗೆಂತ ಬೇಜ್ತಾ ಇರು, ಬಚ್ಚಿ ಅಲ್ಲಿ ಇನ್ಯಾರನು ಅರಳಿಸ್ತಾ ಇರ್ತಾನೆ. ಇನ್ಯಾರು ಅಂದ್ರೆ ಯಾರೋ? ಇನ್ಯಾರಕ್ಕ? ಅದೇ ಗೌರ್ಮೆಂಟ್ ಹಾಸ್ಪಿಟ್ಲ್ ಸಿಸ್ಟರು. ಏ ಅವಳಂತವಳಲ್ಲ, ಸುಮ್ನಿರೋ. ನೀನ್ ಹಂಗಾದ್ರೆ ಆ ಸಿಸ್ಟರ್ ಬಂದಾಗ ಅವಳ ಕೈ ಹಿಡ್ ನೋಡು, ಅವಳ ಕೈನಲ್ಲಿ ಬೆಚ್ಚ ಕುಂತಿರೋದು ಬಚ್ಚಿ ಉಂಗ್ರ. ಆ ಸಿಸ್ಟರ್ ಕ್ರಿಶ್ಚಿಯನ್ಸ್, ಅವ್ರ ಜಾತಿಲ್ ಉಂಗ್ರ ತೊಡ್ಸಿದ್ರೆ ಮೂರ್ ಗಂಟೆ ಬಿದ್ದಂಗೆ. ಬಾರೋ. ನಮ್ ಬಚ್ಚಿ ಹಾರ್ಟ್ನು ಕೊಟ್ಟು ರಿಂಗ್ನು ಕೊಟ್ಬಿಟ್ಟವನೆ. ತೆರೆಸಮ್ಮ ತೆರೆಸಮ್ಮ ಅನ್ಕಂಡೆ ಸಿಸ್ಟರ್ನೇ ಮದರ್ ಮಾಡೋ ಸ್ಕೆಚ್ ಆಗ್ತಾವನೆ. ಅಕ್ಕ ಇನ್ಮೇಲೆ ಒಂದ್ ಪಾವ್ ಅಕ್ಕಿ ಹಾಕ ಅನ್ನ ಮಾಡೋ ಬದ್ಲು ಅರೆ ಪಾವ್ ಹಾಕಿದ್ರೆ ಸಾಕು, ನಿಂಗೆ ಫುಲ್ ಮೀಲ್ಸ್ ಆಗೋಯ್ತದೆ. ನಾನ್ ಯೋಚನೆ ಮಾಡ್ತಿರೋದು ಇವತ್ತಿನ ಫುಲ್ ಮೀಲ್ಸ್ ಬಗ್ಗೆ ಅಲ್ಲ, ಇನ್ಮೇಲೆ ಈ ಮನೇಲಿ ಅಡಿಗೆ ಹೆಂಗ್ ಮಾಡೋದು ಅಂತ. ಅದಕ್ಕೇನಕ್ಕ ಯೋಚನೆ? ಪಾತ್ರೆ ಗಳಬರ್ಸೋದು, ಅಕ್ಕಿ ಹಾಕೋದು, ನೀರ್ ಬಿಡೋದು, ಒಲೆ ಹಚ್ಚ ಒಲೆ ಮೇಲೆ ಇಡೋದು ಅಷ್ಟೇ. ಎಲ್ಲ ಸರಿ, ಆದ್ರೆ ಅಕ್ಕಿ ತರೋದು ಅದಕ್ಕಿನ್ಮೇಲೆ ನಾನೇ ದುಡಿಬೇಕಾಗತ್ತೆ. ಹುಡುಗಿಯಿಂದ ಬಿದ್ದವನ್ನ ನಂಬಕ್ಕಾಗಲ್ಲ. ಇವತ್ತಿಂದನೇ ಲೈವ್ ಬ್ಯಾಂಡ್ ಕ್ಲಬ್ಗೆ ಮತ್ತೆ ಸೇರ್ಕೊಂತೀನಿ. ಹಾಯ್ ಬಚ್ಚಿದು. ಅದ್ ನನಗ್ ಗೊತ್ತು, ಆದ್ರೆ ನಿನ್ ಬೆರಳಿಗೆ ಹೇಗ್ ಬಂದುತ್ತ ನನ್ ಗೊತ್ತಾಗ್ತಿಲ್ಲ. ಅದು ಹೊಸ ಕತೆ ಎಲ್ಲ ಹೇಳ್ಬೇಡ. ಕತೆನಾ? ಏನ್ ಹೇಳ್ತಿದ್ದೀರಿ? ನಿಮ್ಮಂತವ್ರ ಕತೆ ಹೇಳ್ದೆ ಇನ್ನೇನ್ ಹೇಳ್ತೀರಿ? ಬಿಡೋ, ಮಾಡ್ದವ್ರ ಪಾಪ, ಆಡ್ದವ್ರ ಬಾಯಲೇಕೆ. ಮಮ್ಮಿ, ನೀವ್ ಯಾಕೆ ಇಷ್ಟೊಂದು ಕೋಪಿಸ್ಕೊಂಡಿದ್ದೀರಿ ನಂಗೆ ಅರ್ಥ ಆಗ್ಲಿಲ್ಲ. ಅರ್ಥ ಆಗ್ಬೇಕಾದ ಕಾಲಕ್ಕೆ ಎಲ್ಲಾನು ಅರ್ಥ ಆಗುತ್ತೆ. ಬಚ್ಚಿ ಜೊತೆ ಮತ್ತೆ ಜಗಳ ಆಡಿದ್ರ? ಜಗಳನಾದ್ರೂ ಆಡಿದ್ರೆ ಚೆನ್ನಾಗಿರ್ತಿತ್ತು. ನೀವ್ ಯಾವ ಕಡೆಗೆ? ನಿನ್ ಕಡೆಗಂತೂ ಅಲ್ಲ. ಬಿಡೋ, ಬಚ್ಚಿ ಎಲ್ಲಿದ್ದಾರೆ? ಟಪೋರಿಗಳನ್ನ ಸೊಂಟದ ಮೇಲೆ ಹೊತ್ಕೊಂಡು ತಿರುಗೋ ಅಭ್ಯಾಸ ನನಗಿಲ್ಲ. ನಿನಗ್ ಬೇಕಾದ್ ನೀನ್ ಹುಡ್ಕೋ, ನನಗ್ ಬೇಕಾದ್ ನಾನ್ ಹುಡ್ಕೊಂತೀನಿ. ಮಮ್ಮಿ ನಿಂತ್ಕೊಳ್ಳಿ. ನನಗೆ ಮೋಸ ಮಾಡ್ತೀಯ? ಹಲ್ಲು ಟಕ್ಕಲ್ ನನ್ ಮಗನೇ. ನಾನು ನನಗೆ ಎಂದ ಮೋಸನು ಮಾಡ್ಲಿಲ್ಲ ಬಚ್ಚೆ. ಸುಳ್ಳು ಹೇಳ್ಬೇಡ. ಅವತ್ ನನ್ ತಲೆ ಹೇಗ್ ಬಿದ್ದಾಗ ನೀನ್ ತಾಟ ಮಾಡ್ತಿರ್ಲಿಲ್ವಾ? ನಿಜ ಹೇಳು. ಇಲ್ಲ ಬಚ್ಚೆ, ಬೇಕಾದ್ರೆ ಈ ಕ್ವಾರ್ಟರ್ ಮೀಟರ್ ಡೌಟ್ನ ಕೇಳು. ನಾಂದ ಮತ್ತೆ ನಿನ್ನ ಮನೆವರ್ಗ್ ಕರ್ಕೊಂಡ್ ಬಂದ. ಅವನ್ರ ಬಚ್ಚಿ, ಇವ್ನ ಲಾರಿಲ್ಲೇ ನಿನ್ ಕರ್ಕೊಂಡ್ ಬಂದಿದ್ದೋ? ಏ ಅದಮ್ಕೊಂಡಿರೋ ಡೌಟ್, ಈ ನನ್ ಮಗ ನನ್ ಕೈಗೆ ಸಿಗ್ಬೇಕಾದನ್ನ ತಾನೇ ಎತ್ತಾಕೊಂಡ್ ಬಂದ್ಮೇಲೆ ನನ್ನ ಕರ್ಕೊಂಡ್ ಬಂದಿರೋ ನಾಟಕ ಆಡಿರ್ತಾನೆ. ಇಲ್ಲ ಬಚ್ಚೆ, ನಾನವತ್ತು ತಡೀದ ಇರಂದ ಅವ್ರು ನಿನ್ನ ಮರ್ಡರ್ ಮಾಡ್ತಿದ್ರು. ಅವರು ಅಂದ್ರೆ ಯಾರು? ಅಂದ ಶೇಖರಿ ಗ್ಯಾಂಗ್ ಆಳು. ಅವ್ರು ಯಾಕೆ ನಮ್ ಸಾಯಿಸ್ತಿದ್ರು? ಯಾಕೆ ಅಂದ್ರೆ ನೀನ್ ಅವ್ರ ಮಗಿಗೆ ಕೈ ಹಾಕ್ತೀಯ ಅಂತಡ. ನನ್ ಕೈಲಿ ಕೆಲಸ ಮಾಡಿಸಿ ನನ್ ತಲೆ ಹೊಡಿಯೋ ಐಡಿಯಾ ಅವನೇ ಮಾಡುತ್ತ. ಮಗನ ಬಿಡಲ ಕಣ. ಬೇಡ ಶೇಖರಿ, ಇಪ್ಪ ತುಂಬಾ ಪೆರಿಯ ಆಳು, ಎಮ್ ಎಲ್ ಎಡ. ಏ ಅವ್ನ ಎಮ್ ಎಲ್ ಎ ಅಲ್ದ್ರೆ ಅವ್ರ ಅಪ್ಪ ಆಗ್ಲಿ. ನನಗ್ ಬರ್ಬೇಕಾದ ದುಡ್ಡಿಗೆ ತೋಪಿ ಆಗ್ದವನ್ನ ನಾನ್ ಸುಮ್ನೆ ಬಿಡಲ್ಲ ಕಣ. ಬಿಡಲ್ಲ, ಅವ್ನ ಕಸದಿ ಆಡಲ್ಲಿ ಇರಲ್ಲಡ. ಮತ್ತಾವ್ ಬಿಲ್ದಲ್ಲಿ ಇರ್ತಾನೆ. ವ್ಯವಸ್ಥೆ ಸರಿಯಾಗಿ ಆಗಿದೆಯಲ್ಲ. ನಮಸ್ಕಾರ ಅಧ್ಯಕ್ಷರಿಗೆ. ನಮಸ್ಕಾರ, ನೀವ್ ನಡೀರಿ. ರೀ ಮೊದ್ಲು ಕೈ ತೆಗೀರಿ. ಅಭ್ಯಾಸ ಬಲ. ಸರಿ ಕೂತ್ಕೊಳ್ಳಿ. ಎಲೆಕ್ಷನ್ ಅಲ್ಲಿ ಗೆದ್ಮೇಲೆ 5 ವರ್ಷ ಕೂತ್ಕೊಳ್ಳೋದು ಇದ್ದೇ ಇರ್ತದೆ ಬಿಡಿ. ಅಲ್ಲ, ಅಧಿಕಾರ ಹಿಡಿಯಕ್ಕೆ 15 ಜನ ಎಮ್ ಎಲ್ ಎಗಳು ಕಮ್ಮಿ ಅವ್ರಿ ಅಂದಿದ್ರೆ, ಇಲ್ಲಿ ನೋಡಿದ್ರೆ ಇಷ್ಟೊಂದು ಜನ ಸೇರಿಸ್ಬಿಟ್ಟು ಪೂಜೆ ಶುರು ಹಚ್ಕೊಂಡ್ಬಿಟ್ಟಿದ್ದೀರಿ. ಚಂಡಿ ಹೋಮ ಶೇಖರಿ, ನಾವು ಕುದುರೆ ವ್ಯಾಪಾರ ಅಂತ ಶುರು ಹಚ್ಕೊಂಡು ಈ ಎಮ್ ಎಲ್ ಎಗಳಿಗೆಲ್ಲ ದುಡ್ಡು ಕೊಡ್ತಾ ಹೋದ್ರೆ ಅವರೆಲ್ಲ ನಮ್ ಜೊತೆ ಇರ್ತಾರೇನ್ರಿ? ಯಾರು 1 ರೂಪಾಯಿ ಹೆಚ್ಚಿಗೆ ಕೊಡ್ತಾರೋ ಅವ್ರ ಕಡೆ ವಾಲ್ಕೊಂಡ್ಬಿಡ್ತಾರೆ. ಅಂತ ಅವ್ರಿಗೆ
ದೇವ್ರ ಭಯ ಇಡ್ತಾ ಇದ್ದೀನಿ. ಅದು ನಿಜಾನೇ, ಅದು ನಿಜ. ಎಲೆಕ್ಷನ್ ಅಲ್ಲಿ ಇದ್ದಿಬ್ಬರು ಮಕ್ಕಳನ್ನೂ ಕಳ್ಕೊಂಡ್ಬಿಟ್ಟೆ, ಗೆದ್ದು ಕುರ್ಚಿನಾದ್ರೂ ಉಳಿಸ್ಕೋಬೇಕಲ್ಲ, ಅದಕ್ಕೋಸ್ಕರನೇ ಈ ಸರ್ಕಸ್. ಇಷ್ಟೊಂದು ಜನ ಸೇರಿಸಿದಿರಾ ಅಂದ್ಮೇಲೆ ನೀವು ಮುಖ್ಯಮಂತ್ರಿ ಆಗೋದು ಗ್ಯಾರಂಟಿ. ನನಗೊಂದು ಮಂತ್ರಿ ಪದವಿ ಕೊಡಿಸ್ಬಿಡಿ ಅಂತ. ಕೊಡ್ಸೋಣ ಕೊಡ್ಸೋಣ. ನೀನು ಅದಕ್ಕೆ ಬೇಕಾದ ವ್ಯವಸ್ಥೆ ಎಲ್ಲ ಸರಿಯಾಗಿ ಮಾಡ್ಕೊಂಡಿದ್ರೆ ಅದೇನು ದೊಡ್ಡದಲ್ಲ ಬಿಡು. ಆ ವ್ಯವಸ್ಥೆನ ಯಾವಾಗಲ ಮಾಡ್ಬಿಟ್ಟಿದ್ನೆ, ತಗೊಂಬನ್ರ. ಪರವಾಗಿಲ್ಲ ಶೇಖರಿ, ಊರ್ ಕಸ ಬಾಚ್ತಾ ಇದ್ದಿದ್ ನೀನು ಇಷ್ಟೊಂದು ದುಡ್ಡು ತಂದಿರ್ಬೇಕಾದ್ರೆ ನೀನು ಕಸದಿಂದ ತೆಗಿತಾ ಇದ್ದಿದ್ದು ಗೊಬ್ಬರನ ಇಲ್ಲ ಬಂಗಾರನ ಅನ್ನೋದನ್ನ ಚೆಕ್ ಮಾಡಿಸ್ಬೇಕಾಗತ್ತೆ. ಬಚ್ಚಿ 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 ಬೇಡ ಬಚ್ಚಿ, ನಿನ್ ತಲೆನ ಸಿಂಹದ ಬಾಯಿ ಕೊಡ್ತಾ ಇದ್ದಲ್ಲಡ. ಏ ಅವ್ನ್ ಸಿಂಹ ಅದನ್ನ ನರಸಿಂಹ ಕಣ. ಏ ಅವ್ನ್ ಮುಂದ್ಗಡೆ ನೀನ್ ಇರ್ವೆ ಆಗ್ಬಿಡ್ತಾಡ. ಇರ್ವೆ ಕೂಡ ಮನ್ಸು ಮಾಡಿದ್ರೆ ಆನೇನು ಸಾಧ್ಯತೆ ಕಣ, ಗೊತ್ತಿಲ್ವಾ ನಿನಗೆ? ಏಯ್ ನಿನ್ಗೆ ಯಾವ್ದು ಕೂಡ ಅಷ್ಟೊಂದು ದುಡ್ಡು. ಏ ಹೋಗ. ಪೊಲೀಸ್ ಪೊಲೀಸ್. ಯೋ ಶಕ್ರಿ ಸುಮ್ಮನಿರಯ್ಯ, ಬುದಿಗಿದ್ ಇದೇನಾ ನಿಂಗೆ? ತಂದಿರೋದು ಕಳೆದುಡ್ಡು, ಮಾಡ್ತಾರದು ಕುದುರೆ ವ್ಯಾಪಾರ. ಪೊಲೀಸ್ ಅವ್ರು ಬಂದ್ರೆ ಇಬ್ರು ಸಿಗಾಕೊಂಡ್ಬಿಡ್ತೀವಿ. ಏನಯ್ಯ ಮಾಡ್ತಾ ಶಕ್ರಿ, ನಮ್ಮವ್ರು ಪ್ರಾಣ ತೆಗಿತಿದ್ಯಾ? ನೀನು ಕುದಿಗಿದ್ದೇನೆ? ಸುಮ್ಮನಿರಯ್ಯ, ಈಗಾಗ್ಲೇ ಎರಡು ಮರ್ಡರ್ ಮಾಡಿದ್ಯಾ, ಇನ್ನೊಂದು ಮಾಡಿದ್ರೆ ಪರ್ಮನೆಂಟ್ ಆಗಿ ಅಂದರ್ ಆಗೋಗ್ಬಿಡ್ತೀಯ. ಎಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿದೀನಿ, ದೇಖೋ ಏನೆಲ್ಲ ಮಾಡಿಸಿದೀನಿ, ವ್ಯಾಪಾರನೇ ಇಲ್ಲ. ಅದಕ್ಕೇನು, ನಾನ್ ಬಂದಿದ್ದೀನಲ್ಲ. ಬನ್ನಿ ಸರ್, ಆ ಕಡೆ ಹೋಗೋಣ. ಏನ್ ಡಾಲಿ, ನಾನು ಇಲ್ದಿರುವಾಗ ನೀನೇ ಮಿಂಚಿಂಗಂತೆ, ನಿಜನಾ? ಡಾಲಿ ಡಾಲಿ, ಹಾಯ್ ಎವ್ರಿಬಡಿ. ಏನೇ ಮೋನಿ, ನನ್ನ ಕೊಡೆ ಮೈಕು. ಏ ದೊಡ್ಡ ಕಾಲೇ ಇದ್ದಳು, ಇಲ್ಲಿಗೆ ಯಾಕೆ ಬಂದೆ? ಯಾರ್ರಿ ನೀವೆಲ್ಲ? ನಿಮ್ ಪಾಲಿನ ದೊರೆಗಳು, ನಿಮ್ಮನ್ನ ಕುರ್ಚಿಲಿ ಕೂರಿಸಿರೋ ಮಹಾಪ್ರಭುಗಳು ಕಣ. ಅದ್ ಸರಿ, ಈಗ ಯಾಕೆ ಕಿತ್ತಾಡ್ತಾ ಇದ್ರ? ನೀವು ಜನಗಳು ದುಡ್ಡು ಕಿತ್ಕೊಂಡು ಕುರ್ಚಿಲಿ ಉಳಿ ಕಿತ್ತಾಡ್ತೀರಿ, ನಾವು ನಿಮ್ ದುಡ್ಡು ಕಿತ್ಕೊಂಡು ಮಜಾ ಮಾಡಕ್ ಕಿತ್ತಾಡ್ತೀವಿ. ಏನ್ ಮಾಡ್ತಾರೆ ಗೊತ್ತಾ? ಏನ್ ಮಾಡ್ತಾರೆ? ಹಾರ ಹಾಕಿ ಸನ್ಮಾನ ಮಾಡ್ತಾರೆ. ಹಾಕೊಂಡಾಗ ಏನು ರುಪ್ತಾರೆ ಗೊತ್ತಾ? ಅವ್ರು ಬಂದ್ರೆ ಎತ್ತಾಕೊಂಡು ಹೋಗುದು ನನ್ನಲ್ಲ ಕಣ, ನಿನ್ನ ಇವ್ರ ಮಕ್ಕಳನ್ನ ಕೊಲ್ಲೋ ಪ್ಲಾನ್ ಮಾಡಿದ ನೀನ್ ಕಣ, ಕೇಸ್ ತುಪ್ಪ ಕೊಡ್ತಾವನೆ. ಮಮ್ಮಿ ನಿಂತ್ಕೊಳ್ಳಿ, ಇಷ್ಟ ಅರ್ಜೆಂಟ್ ಆಗಿ ಎಲ್ಲಿ ಹೋಗ್ತಿದ್ದೀರಾ? ಸಾಯೋಕೆ. ಸಾಯುವಂತದ್ದೇನಾಗಿದೆ ನಿಮ್ಗೆ? ಏಡ್ಸ್ ಅಂತ ಅಷ್ಟು ಜನ ಒದ್ರುಕೊಂಡ್ರಲ್ಲ, ನೀನ್ ಕಿವಿಗೆ ಹತ್ತಿ ಇಟ್ಕೊಂಡಿದ್ಯಾ?
ಇಂಥ ಟಪೋರಿ ನನ್ನ ಮಕ್ಕಳು ಮಾತೆಲ್ಲ ಕೇಳ್ತಾ ಇದ್ರಲ್ಲ, ಹಾಕಿ ಹಾಕಿ ಮುಚ್ಚ ಬಾಯಿ. ರೇ ಸ್ವಾಮಿ, ನೀವ್ ಹೆತ್ತ ಮಕ್ಕಳನ್ನೇ ಬಾಂಬ್ ಇಟ್ಕೊಂಡು ಊರಿಗೆಲ್ಲ ಕಾರ್ ಆಕ್ಸಿಡೆಂಟ್ ಅಂತ ಸುಳ್ಳು ಹೇಳಿದ ಕಚ್ಚಾ ನನ್ನ ಮಗಣ್ಣ ಜೊತೆಲಿ ಇಟ್ಕೊಳ್ಳೋ ಬದಲು ಜಾಸ್ತಿ ಹೊದಿತಾರಲ್ವಾ? ಆಸ್ಪತ್ರೆ ನಿಮ್ಗೆಲ್ಲ ಟೆಸ್ಟ್ ಮಾಡಿದಾರೆ, ನಿಮ್ಗೆ ಯಾವ ಖಾಲೇನು ಇಲ್ಲ. ಬಚ್ಚಿ ಉಂಗ್ರ ತೋರಿಸಿದ ಮೇಲೆ ಇಂಥದೇ ಸುಳ್ಳು ಹೇಳು ಅಂತ ಹೇಳಿರ್ತಾನೆ. ಆ ಲವರ್ ಮತ್ತೆ ಸಿಸ್ಟರ್ ಎಲ್ಲಿ ಮಿರ್ತಾಳೆ ಬಿಡು ನನ್ನ. ಸ್ವಾಮಿ ಪ್ಲೀಸ್, ಈ ಉಂಗ್ರ ಬಚ್ಚಿ ತೋರಿಸಿದ್ದಲ್ಲ, ಅವ್ರ ಆಸ್ಪತ್ರೆಲಿ ಮರ್ತು ಬಂದಿದ್ದು, ಇದನ್ನ ಅವ್ರು ಕೊಡ್ಬೇಕು ಅಂತಾನೆ ಹಾಕೊಂಡು ಬಂದಿದ್ದೀನಿ. ನನ್ನ ಸರ್ವಿಸ್ ಅಲ್ಲಿ ಇಂಥ ಸುಳ್ಪುರ್ಕಿನ ಬೆಜ್ಜ ನೋಡಿದೀನಿ. ನೀನು ಬಚ್ಚಿ ಡ್ಯುಯೆಟ್ ಆಡ್ಕೊಂಡು ಖುಷಿಯಾಗಿರಿ, ನನ್ನ ರೈಲಿಗೆ ಬಿದ್ದು ಟಿಕೆಟ್ ತಗೊಂತೀನಿ. ಪಮ್ಮಿ, ಇಂಥ ರಾಜಕಾರಣಿಗಳೇ ಈ ದೇಶದ ಏಡ್ಸು. ಇಂಥ ನನ್ನ ಮಕ್ಕಳಿಗೆ ಸುಪರ್ಣವ ಕೊಟ್ಟು ಸ್ಮಶಾನಕ್ಕೆ ತಳ್ಬೇಕು. ಈ ಟ್ರ್ಯಾಕ್ ನಲ್ಲಿ ನಿಮಿಷಕ್ಕೊಂದು ಟ್ರೈನ್ ಬರುತ್ತೆ. ನಿಮ್ಗೆ ಹಾಗೆ ಸಾಲೇ ಬೇಕು ಅಂತಿದ್ರೆ ಈ ಟ್ರೈನ್ ಅಲ್ದಿದ್ರೆ ಇನ್ನೊಂದು ಟ್ರೈನ್ ಸಿಕ್ಕೇ ಸಿಗುತ್ತೆ ಪಮ್ಮಿ. ಆದ್ರೆ ಸಾಯೋಕ್ ಮುಂಚೆ ಒಂದ್ಸಲ ಬಚ್ಚಿ ಮಾತಾಡ್ಸಿ. ನಿಮ್ಗೆ ಅಂತ ಸಾಯ್ತಾ ಇರೋರ್ಗೆ ನೀವ್ ಸಾಯ್ತಾ ಇರೋ ಸುದ್ದಿ ಹೇಳ್ಬಿಟ್ಟು ಆಮೇಲೆ ನಿಮ್ಗೆ ಇಷ್ಟ ಬಂದಾಗ ಮಾಡಿ. ಸರಿ ನಡಿ, ನನ್ನ ಸಾಯೋದನ್ನೇ ಪೋಸ್ಟ್ಪೋನ್ ಮಾಡ್ಕೊಂತೀನಿ. ನನ್ ದುಡ್ಡು ನನ್ ತಕ್ಕಿದೆ, ನನ್ ಗೊಬ್ಬರ ಅವ್ರನ್ನ ಬಲಿ ಕೊಡ್ಬೇಕು. ಸುಮ್ನಿರಯ್ಯ, ನಿಜಕ್ಕೂ ಈ ಚಂಡಿ ಹೋಮಕ್ ಬಲಿ ಕೊಡ್ಬೇಕಾಗಿರೋದು ನನ್ನ ಮಕ್ಕಳನ್ ಬಲಿ ತಗೊಂಡ್ ನಿನ್ನ. ಆದ್ರೆ ನನ್ನ ಪಾರ್ಟಿ ಅಧಿಕಾರಕ್ಕೆ ಬರೋದಕ್ಕೆ ಬೇಕಾಗಿರೋ 15 ಜನ ಎಂ ಎಲ್ ಎಗಳಲ್ಲಿ ಒಂದೇ ಒಂದ್ ಸೀಟ್ ಕಡಿಮೆ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ನಿನ್ನನ್ನು ಉಳಿಸಿದೀನಿ. ಹಾಗಾದ್ರೆ ನಾನು ಮಂತ್ರಿ ಆಗ್ತೀನಾ? ಆಗ್ತೀಯ. ಈಗ ಹೊರಗೆ ಹೋಗಿರೋ ವಿಟಮಿನ್ ಎಂ ಒಳಗ್ ಬಂದಾಗ ಮಾತ್ರ. ಒಳಗೆ ಯಾರಿಲ್ಲ ಅಣ್ಣ? ಡಪ್ಪ ನನ್ನ ಮಕ್ಕಳ ಅಕ್ಕ ಪಕ್ಕ ನಂಬಿಕೊಂಡ್ರು ಬಚ್ಚಿ ಎಲ್ಲವನ್ನ ಗೊತ್ತಾಗುತ್ತೆ. ಬಂದ್ರ ಪೂಜಾರಿ ಎಲ್ಲ ಬಚ್ಚಿ ಎಲ್ಲ ಬಚ್ಚಿ ಬಚ್ಚಿ ಎಲ್ಲೇ ಕುಳ ಬಚ್ಚಿ ಎಲ್ಲ ಎಲ್ಲ ಬಚ್ಚಿ. ನೋಡಿ ಮನೆ ಮುಂದೆ ಇಷ್ಟೊಂದು ಅನಾಹುತ ನಡೀತಿರುವಾಗ ನೀ ಸಾಯ್ತೀನಿ ಅಂತ ಹೊರಟಿದ್ರಲ್ಲ ಪಮ್ಮಿ, ನಿಮ್ಗೆ ಅಂತ ಕಷ್ಟಪಟ್ಟು ದುಡ್ಡು ತರಕ್ ಹೊರಟಿರೋ ಬಚ್ಚಿಯಿಂದಾನೆ ಇಷ್ಟೆಲ್ಲ ಆಗ್ತಿರೋದು. ಯಾರೇ ನೀವು ಹೇಳಿಲ್ವಾ? ನೋಡು ಹಂಗೆ ನೋಡು. ಇಟ್ಕೊಳ್ರು, ಯಾವ್ದೇ ಕಾರಣಕ್ಕೂ ಆ ಡಬ್ಬ ನಮ್ಮ ಮಕ್ಕಳಿಗೆ ಇಟ್ಸಿಕೊಳ್ಳಿ. ಬಚ್ಚಿ ಹೇಳ್ದಾದ್ಮೇಲೆ ಫಿನಿಶ್ ನಡ್ರ, ಫುಲ್ ಚಮಕಾಯಿಸೆ. ಬಚ್ಚಿ ಎಲ್ಲೋ ದುಡ್ಡು. ಡು ಯು ನೋ ವಾಟ್ ಈಸ್ ಇಂಡಿಯಾ? ನೀನ್ ಕೊಟ್ಟಿಲ್ಲ ಅಂದ್ರೆ ಅಮ್ಮಿನ್ ಯಾವನಾದ್ರೂ ಮುಟ್ಟಿದ್ರೆ ಹೊಗೆ ಹಾಕ್ಬಿಡ್ತೀನಿ ನಾನು ಮಗನೇ. ನಾನು ದುಡ್ಡು ಕೊಟ್ಟಿಲ್ಲ, ನಾನೇನು ಮಾಡಲ್ಲ. ಓಯ್ ನಿನ್ ಗೊಬ್ಬರ ಇಲ್ಲಿದೆ ಗುರು. ಲಿಕ್ಕರ್
ದೇಶ ತುಂಬಾ ಇಂತ ದುಡ್ಡನ್ನ ನುಂಗಿ ಮೇಯೋರಿರುವಾಗ ನಾವು ಮೇಡಿನ ಬಿಡುಪಮ್ಮೆ. ಕೈ ಸಿಕ್ಕಿದ ಕೋಟಿನ ಮಿಸ್ ಆಗಂಗ್ ಮಾಡಿದಿಲ್ಲ. ಕೂತ್ಕೊಳ ಇಲ್ಲಿ ಬಚ್ಚಿ. ಹುಟ್ಟೋರು ಒಂದಲ್ಲ ಒಂದಿನ ಸಾಯೋದ್ ಗ್ಯಾರಂಟಿ ಕಣು. ಹಂಗೆ ಪೊಮ್ಮಿಗೂ ಟಿಕೆಟ್ ಸಿಗುತ್ತೆ. ಆ ಟಿಕೆಟ್ ನಿಂಗೆ ಬೇಗ ಸಿಗದೆ ಇರ್ಲಿ ಅಂತಾನೆ
ಅಲ್ಲಿ ಅಷ್ಟೊಂದು ದುಡ್ಡು ತರಕ್ ಹೋಗಿದ್ದು. ಏ ಕುದ್ಗ, ಜನಗಳ ದುಡ್ಡು ಜನಗಳ ಪಾಲಾಯ್ತು ಬಿಡು. ಆದ್ರೆ ನಿನ್ನಂತವ್ರು ಅಂತ ದುಡ್ಡು ಎತ್ಕೊಂಡು ಕಳ್ ಟಪೋರಿ ಸುಳ್ ಟಪೋರಿ ಅನ್ಸ್ಕೋಬಾರ್ದು, ಒಳ್ಳೆ ಟಪೋರಿ ಅನ್ಸ್ಕೋಬೇಕು. ಹ್ಮ್, ಒಳ್ಳೆ ಟಪೋರಿಗಳು ಏನ್ ಮಾಡ್ತಾರೆ ಗೊತ್ತಾ? ಹಸಿವಿಗೆ ಅನ್ನ ಇಟ್ಟರೆ ದಟ್ಟಿ ಜಿಲ್ಲ, ಅಕ್ಷರದ ಅರಿವು ಕೊಟ್ರೆ ದಟ್ಟಿ ಜಿಲ್ಲ. ಸೂರಿ ಕಾಣದ ನೆತ್ತಿಯ ಮ್ಯಾಲೊಂದು ತಪ್ಪನೆ ನೆರಳು ಕೊಟ್ರೆ ದಟ್ಟಿ ಜಿಲ್ಲ. ಡಬ್ಬಲಿಗೆ ತಾಯಿಯಾದ್ರೆ ದಟ್ಟಿ ಜಿಲ್ಲ, ದೇಶವೇ ಬಳಗವಾದ್ರೆ ದಟ್ಟಿ ಜಿಲ್ಲ.